ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಕರುನಾಡಿನಲ್ಲಿ ಕನ್ನಡಾಂಬೆಯ ಕಂಕಳಲ್ಲಿ ಕಣ್ಬಿಟ್ಟಂಥ ಕಂದಮ್ಮಗಳೇ ಕನ್ನಡದ ಕಲಿಗಳೇ ಕಣ್ಮಣಿಗಳೇ ಕನ್ನಡ ಕಿರೀಟಿಗಳೇ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಪ್ರಿಯ ವೀಕ್ಷಕರೇ ಭಾರಿಸು ಕನ್ನಡ ಡಿಂಬಿಮವ ಎನ್ನುವಂತಹ ಅಡಿಯಲ್ಲಿ ಇಂದು ನಾವು ಕನ್ನಡ ರಾಜ್ಯೋತ್ಸವದ ವಿಶೇಷ ಸಂಚಿಕೆಯನ್ನ ಮಾಡ್ತಾ ಇದ್ದೀವಿ ಈ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಬಾರಿಸು ಕನ್ನಡ ಡಿಂಡಿಮವಾ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವಾ ಬಾರಿಸು ಕನ್ನಡ ಡಿಂಡಿಮವಾ ಬಾರಿಸು ಕನ್ನಡ ಡಿಂಡಿಮವಾ ಓ ಕರ್ನಾಟಕ ಹೃದಯ ಶಿವಾ ಓ ಕರ್ನಾಟಕ ಹೃದಯ ಶಿವಾ ಬಾರಿಸು ಕನ್ನಡ ಡಿಂಡಿಮವಾ ಬಾರಿಸು ಕನ್ನಡ ಡಿಮ್ ಡಿಮವ ಅನ್ನುವಂತಹ ಅಡಿಯಲ್ಲಿ ಆರಂಭವಾಗ್ತಾ ಇರುವಂತಹ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಕನ್ನಡದ ಇತಿಹಾಸವನ್ನು ನಮ್ಮ ಕನ್ನಡ ರಾಜ್ಯದ ಹಿರಿಮೆಯನ್ನು ಗರಿಮೆಯನ್ನು ತಿಳಿದುಕೊಳ್ಳುವಂತಹ ಒಂದು ಸದಾವಕಾಶ ತಮ್ಮೆಲ್ಲರಿಗೂ ಇದೆ ಇಲ್ಲಿ ನಾವು ನಾಲ್ಕು ವಿಚಾರಗಳನ್ನು ಇಂದು ಚರ್ಚೆ ಮಾಡ್ತಾ ಇದ್ದೀವಿ ಹಾಗೆ ಅದರ ಮಾಹಿತಿಯನ್ನು ತಮಗೆ ಉಣಬಡಿಸಲು ಇಚ್ಛಿಸ್ತಾ ಇದ್ದೀವಿ ಪ್ರಾಚೀನ ಕನ್ನಡದಲ್ಲಿ ಹಿರಿಮೆ ಪ್ರಾಚೀನ ಕನ್ನಡದ ಹಿರಿಮೆ ಯಾವ ರೀತಿ ಇತ್ತು ಪ್ರಾಚೀನ ಕಾಲದಲ್ಲಿ ಕನ್ನಡ ಯಾವ ರೀತಿ ತನ್ನ ಸ್ಥಾನಮಾನವನ್ನು ಕಾಯ್ದುಕೊಂಡಿತ್ತು ಅನ್ನೋ ಒಂದು ವಿಚಾರ ಹಾಗೆ ಸಾಹಿತ್ಯದಲ್ಲಿ ಕನ್ನಡ ಪ್ರೀತಿ ಹೇಗಿದೆ ಸಾಂಸ್ಕೃತಿಕ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಕನ್ನಡ ಹಿಂದೆ ಹೇಗಿತ್ತು ಈಗ ಹೇಗಿದೆ ಹಾಗೆ ಶಾಸನಗಳಲ್ಲಿ ಮತ್ತು ಇತಿಹಾಸದಲ್ಲಿ ಕನ್ನಡ ಎಲ್ಲ ವಿಚಾರದಲ್ಲೂ ಕನ್ನಡ 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 ಸವಿಗನ್ನಡ ಈ ಕನ್ನಡ ವಿಚಾರಧಾರೆ ಯಾವ ರೀತಿ ಇವತ್ತು ನಮ್ಮ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಹರಿದು ಬರ್ತಾ ಇದೆ ಜೇನಿನ ಆಗ್ತಿದೆ ಅನ್ನೋದನ್ನು ನಾವಿವಾಗ ತಿಳ್ಕೊಳ್ಳೋದಕ್ಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಪ್ರಾಚೀನ ಕನ್ನಡದ ಹಿರಿಮೆ ಅನ್ನೋ ವಿಚಾರದಲ್ಲಿ ಕನ್ನಡ ಪ್ರಾಚೀನತೆ ಅದರ ಸ್ಥಾನಮಾನ ಹೇಗಿತ್ತು ಅನ್ನೋ ಒಂದು ವಿಚಾರವನ್ನು ತಮ್ಮೆಲ್ಲ ತಮ್ಮೆಲ್ಲರೆದರೂ ಮಂಡನೆ ಮಾಡಲು ನಮ್ಮೊಂದಿಗೆ ಇರುವಂತಹ ಅತಿಥಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗ ಸ್ವಾಗತಿಸೋಣ ಶ್ರೀಯುತ ಕೊಟ್ರೇಶ್ ಎಸ್ ಉಪ್ಪಾರವರು ಶಿಕ್ಷಕರು ಸಾಹಿತಿಗಳು ಆಧುನಿಕ ವಚನಕಾರರು ಹಾಸನ ಸರ್ ತಮಗೆ ಕನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಶರಣು ಶರಣಾರ್ಥಿ ಸಾಹಿತ್ಯದಲ್ಲಿ ಕನ್ನಡ ಪ್ರೀತಿ ನಮ್ಮ ಕನ್ನಡ ಭಾಷೆಯನ್ನು ತಗೊಂಡ್ರೆ ಸಾಹಿತ್ಯ ಅಪಾರವಾದಂತಹ ಸಾಹಿತ್ಯವನ್ನು ನಾವು ನೋಡ್ತೀವಿ ಸಾಹಿತ್ಯ ಲೋಕಕ್ಕೆ ಕನ್ನಡ ಭಾಷೆ ಕಳಶಪ್ರಾಯವಾಗಿದೆ ಇಂತಹ ಕಳಶಪ್ರಾಯವಾದಂತಹ ಸಾಹಿತ್ಯ ಕನ್ನಡದಲ್ಲಿ ಯಾವ ರೀತಿ ಇದೆ ಸಾಹಿತ್ಯದ ಕನ್ನಡ ಪ್ರೀತಿ ಯಾವ ರೀತಿ ಇದೆ ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ಮಂಡನೆ ಮಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ಜಿಂಗಡೆಯವರು ಶಿಕ್ಷಕರು ಮತ್ತು ಸಾಹಿತಿಗಳು ಬೆಂಗಳೂರು ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಶರಣು ಶುಭಾಶಯಗಳು ಸಾಂಸ್ಕೃತಿಕ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಕನ್ನಡ ಈಗ ಪ್ರಸ್ತುತ ಸಮಾಜದಲ್ಲಿ ಎಲ್ಲ ಜನರ ಮನಸ್ಸನ್ನು ಸೆಳೆದಿಡ ಸೆಳೆಯೋ ಅಂಥದ್ದು ಜನರನ್ನು ಹಿಡಿತದಲ್ಲಿ ಇಟ್ಕೋತಾ ಇರೋದು ಜನರಿಗೆ ಸಂದೇಶವನ್ನು ಸಾರ್ತಾ ಅಂಥದ್ದು ಅಂದರೆ ಈ ಸಾಂಸ್ಕೃತಿಕತೆ ಹಾಗೆ ಸಿನಿಮಾ ಕ್ಷೇತ್ರ ಇಂತಹ ಒಂದು ಪ್ರಬಲವಾದಂತಹ ಈ ಕ್ಷೇತ್ರದಲ್ಲಿ ಕನ್ನಡ ಯಾವ ರೀತಿ ಬಿಂಬನೆ ಆಗ್ತಾ ಇದೆ ಈ ಒಂದು ವಿಚಾರವನ್ನು ಕುರಿತು ತಮ್ಮ ವಿಚಾರಧಾರೆಯನ್ನು ಮಂಡನೆ ಮಾಡಲಿದ್ದಾರೆ ಶ್ರೀಯುತ ಸತೀಶ್ ಆರ್ ಪ್ರಾಂಶುಪಾಲರು ಕಾಗದನಗರ ಭದ್ರಾವತಿ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಶರಣು ಶರಣಾರ್ಥಿ ಸಮಸ್ತ ಶ್ರೀ ಬಸವ ಬಸವಾಟಿವಿಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಮತ್ತು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಕನ್ನಡದ ಇತಿಹಾಸವನ್ನು ತಿಳ್ಕೋಬೇಕು ಅಂದರೆ ಶಾಸನಗಳು ಅಲ್ಲಿ ಮುಖ್ಯ ಆಗುತ್ತೆ ಎಷ್ಟೋ ಶಾಸನಗಳಲ್ಲಿ ನಮ್ಮ ಕನ್ನಡದ ವೈಭವವನ್ನು ಕನ್ನಡ ನಡೆದು ಬಂದಂಥ ಹಾದಿಯನ್ನು ನಮ್ಮ ಕರುನಾಡು ಬೆಳೆದು ಬಂದಂಥ ಹಾದಿಯನ್ನು ನಾವು ತಿಳ್ಕೋಬಹುದಾಗಿದೆ ಇಂತಹ ಶಾಸನಗಳು ಮತ್ತು ಇತಿಹಾಸದಲ್ಲಿ ನಮ್ಮ ಕನ್ನಡ ಹೇಗೆಲ್ಲ ರಾರಾಜಿಸ್ತಾ ಇತ್ತು ಅನ್ನೋವಂಥ ವಿಚಾರವನ್ನು ತಮ್ಮ ಮುಂದೆ ಮಂಡನೆ ಮಾಡಲಿದ್ದಾರೆ ಶ್ರೀಯುತ ಪ್ರಸನ್ನಕುಮಾರ್ ಸುರೆಯವರು ಶಿಕ್ಷಕರು ಮತ್ತು ಸಾಹಿತಿಗಳು ಬಾಣವರ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಶರಣು ಶರಣಾರ್ಥಿ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ ಮತ್ತು ಕನ್ನಡ ರಾಜ್ಯೋತ್ಸವದ ಶುಭ ಕಾಮನೆಗಳು ಪ್ರಿಯ ವೀಕ್ಷಕರೇ ಕನ್ನಡ ಅಂದ್ರೆ ಸಾಕು ಕನ್ನಡದಲ್ಲಿ ಕನ್ನಡ ನೆಲದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಮೈ ರೋಮಾಂಚನ ಆಗತ್ತೆ ನಮ್ಮ ಕನ್ನಡ ಭಾಷೆ ಅಂದ್ರೆ ಹಾಗೇನೆ ಕನ್ನಡದ ಕಲಿಗಳಲ್ಲಿ ಕೆಚ್ಚೆದೆಯನ್ನ ಹುಟ್ಟಿಸುವಂಥ ಒಂದು ಮೈ ನವಿರೇಳಿಸುವಂಥ ಒಂದು ಭಾಷೆ ಸರಳ ಸುಂದರ ಸುಲಲಿತವಾದಂಥ ಭಾಷೆ ಕನ್ನಡ ಈ ಕನ್ನಡ ಭಾಷೆಯನ್ನು ಆಡು ಭಾಷೆಯನ್ನಾಗಿ ಒಳಗೊಂಡಿರುವಂಥ ನಮ್ಮ ಕನ್ನಡ ರಾಜ್ಯ ಕರುನಾಡು ಕರ್ನಾಟಕ ಈ ಕರ್ನಾಟಕದಲ್ಲಿ ಈ ರಾಜ್ಯೋತ್ಸವವನ್ನು ಆರಂಭಿಸ್ತಾ ಇದ್ದೆ ಆ ರಾಜ್ಯೋತ್ಸವದ ಆಚರಣೆ ನಡೀತಾ ಇದೆ ನವೆಂಬರ್ ಒಂದು ಮಾತ್ರ ಕನ್ ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡಬಾರ್ದು ಎಲ್ಲರೂ ನವಂಬರ್ ಒಂದು ಒಂದರಂದು ಆಚರಿಸುವಂಥ ಕನ್ನಡಿಗರಾಗದೆ ನಂಬರ್ ಒನ್ ಕನ್ನಡಿಗರಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ತಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗುತ್ತೆ ಹಾಗಾಗಿ ಕಾರ್ಯಕ್ರಮವನ್ನ ಆರಂಭ ಮಾಡೋಣ ಶ್ರೀ ಕೊಟ್ರೇಶ್ ಎಸ್ ಉಪ್ಪಾರ್ ಸರ್ ಅವರ ಹತ್ರ ಹೋಗ್ತಾ ಇದ್ದೀನಿ ಈಗ ಪ್ರಾಚೀನ ಕನ್ನಡದ ಹಿರಿಮೆ ಎಷ್ಟರ ಮಟ್ಟಿಗೆ ಪ್ರಾಚೀನ ಕಾಲದಲ್ಲಿ ಕನ್ನಡ ತನ್ನ ಹಿರಿಮೆಯನ್ನು ಒಳಗೊಂಡಿತ್ತು ಸ್ಥಾನಮಾನವನ್ನ ಕಾಪಾಡಿಕೊಂಡಿತ್ತು ಅದರ ಸ್ಥಾನಮಾನ ಇಂದಿಗೂ ಹಾಗೆ ಇದೆಯಾ ಪ್ರಾಚೀನ ಕಾಲದಲ್ಲಿ ಅದರ ಸ್ಥಾನಮಾನ ಹೇಗಿತ್ತು ಸರ್ ಸಿರಿ ಬಸವಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣೆ ಶರಣಾರ್ಥಿಗಳಾಗುವ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಒಂದು ಒಳ್ಳೆಯ ವಿಷಯದ ಬಗ್ಗೆ ಇವತ್ತು ನಮ್ಮ ವೇದಿಕೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಕನ್ನಡ ಒಂದು ರಾಜ್ಯೋತ್ಸವದ ಒಂದು ವಸ್ತು ಇದ್ದೀವಿ ನಾವು ಈ ದಿನ ನಮ್ಮ ನಾಡು ನುಡಿ ನಮ್ಮ ಕವಿಗಳು ಏನು ಹೇಳಿದರೆ ನಮ್ಮ ಪರಂಪರೆ ಏನಿದೆ ನಮ್ಮ ಗತ ವೈಭವ ಏನಿದೆ ಪ್ರತಿಯೊಂದು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ಅದರಲ್ಲೂ ಪ್ರಾಚೀನ ಕನ್ನಡದ ಹಿರಿಮೆ ಏನೈತೆ ಬಹುಶಃ ನಮ್ಮ ಕನ್ನಡ ಸಾಹಿತ್ಯ ಸುಮಾರು ಎರಡು ಸಾವಿರಕ್ಕೆ ಎರಡು ಸಾವಿರಕ್ಕಿಂತ ಅಧಿಕ ಐತಿಹ್ಯವನ್ನು ವರ್ಷಗಳ ಅಧಿಕ ಐತಿಹ್ಯವನ್ನು ಹೊಂದಿರತಕ್ಕಂಥ ಒಂದು ಪ್ರಾಚೀನ ಭಾಷೆಗಳಲ್ಲಿ ಕನ್ನಡವು ಒಂದು ಯಾಕೆಂತಂದರೆ ಜಾಗತಿಕವಾಗಿ ನಾವು ನೋಡುವುದಾದರೆ ಭಾಷೆ ಒಂದು ಶಾಸನ ಇರ್ಬೋದು ಭಾಷೆಯ ಪ್ರೌಢಿಮೆ ಬಗ್ಗೆ ಇದು ಕನ್ನಡ ಒಂದು ಶ್ರೇಷ್ಠ ಸ್ಥಾನವನ್ನು ಹೊಂದಿದೆ ಅದರಲ್ಲಿ ಕನ್ನಡ ನಮ್ಮ ಒಂದು ನೆಲೆಗಟ್ಟು ಎಲ್ಲಿಂದ ಎಲ್ಲಿವರೆಗಿತ್ತು ಅಂದರೆ ಕವಿರಾಜ ಮಾರ್ಗಕಾರ ನಮ್ಮ ಪ್ರಥಮ ಗದ್ಯ ಗ್ರಂಥ ಅಂತಕ್ಕಂಥ ಕವಿರಾಜ ಮಾರ್ಗವನ್ನು ಅದರಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ ನಮ್ಮ ನಾಡು ನುಡಿಯ ಒಂದು ರೇಖೆಯ ಬಗ್ಗೆ ಭಾಳ ಸೊಗಸಾಗಿ ಹೇಳ್ತಾನೆ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ನಾಡದ ಕನ್ನಡದೋಳು ಭಾವಿಸಿದ ಜನಪದಂ ಜನಪದ ಇಲ್ಲಿನ ಜನರು ಎಲ್ಲಿಂದ ಎಲ್ಲಿವರೆಗೂ ಇತ್ತು ಅಂದರೆ ಗೋದಾವರಿ ಈ ಕಾವೇರಿ ನದಿಯಿಂದ ಹಿಡಿದು ಗೋದಾವರಿ ನದಿವರೆಗೂ ನಮ್ಮ ಕನ್ನಡ ನಾಡು ಇತ್ತು ಇಂಥ ಒಂದು ವಿಶಾಲವಾದಂಥ ಒಂದು ನಾಡು ನಮ್ಮದು ವಲಯ ವಿಲೀನ ವಿಷದ ವಿಷಯ ವಿಶೇಷ ಇಲ್ಲಿನ ಒಂದು ಈ ಭೂಮಿಯ ಒಂದು ವಿಷಯ ಬಹಳ ವಿಶೇಷವಾಗಿ ಮತ್ತು ವೈವಿಧ್ಯಮಯವಾಗಿ ಕೂಡಿತ್ತು ಅಂತ ಈ ನಾಡಿನ ಒಂದು ವಿಸ್ತಾರದ ಬಗ್ಗೆ ಇಲ್ಲಿ ಕವಿರಾಜ ಮಾರ್ಗಕಾರ ಭಾಳ ಸೊಗಸಾಗಿ ಹೇಳ್ತಾ ಹೋಗ್ತಾನೆ ಅಂದ್ರೆ ಕನ್ನಡ ನಾಡಿಗರು ಎಂತರು ಅಂತ ಬಹಳ ಸೊಗಸಾಗಿ ಹೇಳ್ತಾನೆ ಕವಿರಾಜ ಮಾರ್ಗಕಾರ ಪದ ಆ ಪದವರಿದು ನುಡಿಯಲ್ಲಿ ನುಡಿದ ನರಿದು ಆ ಧಾರಯಲು ಮಾರ್ಪರ ನಾಡವರ್ಗಳು ಚದುರರ್ ನಿಜದಿಮ್ ಕುರಿತೋದೇ ಎಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅಂತ ಹೇಳ್ತಾರೆ ಕನ್ನಡಿಗರಂದ್ರೆ ಯಾರು ಕನ್ನಡಿಗರ ಒಂದು ಶ್ರೇಷ್ಠತೆಯನ್ನ ಇಲ್ಲಿ ಬಹಳ ಸೊಗಸಾಗಿ ಹೇಳ್ತಾರೆ ಕುರುತೋದಿಯಮ್ಮ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂಥ ಒಂದು ಶಬ್ದವನ್ನು ಸಂಬೋಧಿಸ್ತಾರೆ ಕನ್ನಡಿಗರು ಯಾರು ಅಂತಂತಂದರೆ ವ್ಯಕ್ತಿಗತವಾಗಿ ಪ್ರಾಕೃತಿಕವಾಗಿ ಇವರಲ್ಲಿ ಕವಿತ್ವ ಇತ್ತು ಸಹಜವಾಗಿ ಹುಟ್ಟಿನಿಂದ ಒಂದು ಕವಿತ್ವವನ್ನು ನಮ್ಮ ಕನ್ನಡಿಗರಲ್ಲಿ ಇತ್ತು ಎಲ್ಲರೂ ಕವಿಗಳೇ ಇಲ್ಲಿ ಬಾಯಿ ತೆಗೆದು ಆಡಿದರೆ ಸಾಕೋದು ಕಾವ್ಯವೇ ಅಷ್ಟೊಂದು ಪ್ರಬುದ್ಧಮಾನವಾದಂಥ ಸಾಹಿತ್ಯ ಪರಂಪರೆ ನಮ್ಮ ಕನ್ನಡಕ್ಕಿದೆ ಅಂತ ಮತ್ತೆ ನಾಡು ಕನ್ನಡ ನಾಡು ಅಂತಂದ್ರೆ ಎಲ್ಲಿಂದ ಎಲ್ಲಿ ವಿಸ್ತಾರದ ಬಗ್ಗೆ ಹೇಳ್ತಾರೆ ಕವಿರಾಜ ಮಾರ್ಗಗಾರ ಕನ್ನಡಿಗ ಅಂದ್ರೆ ನಂಬದ ಒಂದು ಹತ್ತು ಶಬ್ದಗಳಲ್ಲಿ ಒಂದು ಪದ್ಯವನ್ನ ಬರೀತಾರೆ ಬಹಳ ಸೊಗಸಾಗಿ ಬರೀತಾರೆ ಸುಭಟರ್ಕಳ್ ಕವಿಗಳು ಸುಪ್ರಭುಗಳ್ ಚಲ್ವರ್ಕಳ್ ಅಭಿಜನರ್ಕಳ್ ಗುಣಿಗಳ್ ಅಭಿಮಾನಿಗಳು ಅತ್ಯುಗ್ರರ್ ಗಂಭೀರ ಚಿತ್ತರ್ ವಿವೇಕಿಗಳ್ ನಾಡವರ್ಗಳ್ ಅಂತಂದು ಈ ಹತ್ತು ಗುಣಗಳನ್ನ ಕನ್ನಡಿಗರಿಗೆ ಕವಿರಾಜ ಮಾರ್ಗಕಾರ ಹೇಳ್ತಾನೆ ಬಹುಶಃ ನಮ್ಮ ಕನ್ನಡ ಭಾಷೆಯನ್ನು ಬಿಟ್ಟರೆ ಕನ್ನಡಿಗರನ್ನ ಬಿಟ್ಟರೆ ಬೇರೆ ಯಾವ ಭಾಷೆಯಲ್ಲಿ ಈ ಒಂದು ಅದ್ಭುತ ಗುಣಧರ್ಮಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆ ಹೇಳ್ತಾ ಇದೇನೆ ಸು ಭಟಾರ್ಕಳ್ ಎಂಬ ಒಂದು ಪದವನ್ನ ಬಳಸ್ತಾನೆ ಇಲ್ಲಿ ಕವಿರಾಜ ಮಾರ್ಗಕಾರ ಸು ಭಟಾರ್ಕಳ್ ಅಂತಂದ್ರೆ ಈ ಯೋಧನ ಒಂದು ಶಕ್ತಿ ಒಳ್ಳೆಯ ಯೋಧರನ್ನ ಕಂಡಂತ ಒಂದು ಕನ್ನಡ ಭಾಷೆ ಕನ್ನಡ ನೆಲ ಅಂತ ಇದಕ್ಕೆ ನಮಗೆ ಉದಾಹರಣೆಯಾಗಿ ನಮ್ಮ ಮನೆಗೆ ಒಬ್ಬೊಬ್ಬ ಸಿಗ್ತಾರೆ ಒಬ್ಬ ಸಾಮಾನ್ಯ ಮಹಿಳೆ ಇಡೀ ಕೋಟೆಯನ್ನ ರಕ್ಷಣೆ ಮಾಡಿದಂತ ಒಂದು ಸಂಗತಿಯನ್ನ ನೋಡ್ತೀವಿ ಒಬ್ಬ ಸಾಮಾನ್ಯ ಒಬ್ಬ ಸೈನಿಕ ಆದಂತಹ ಸಂಗೊಳ್ಳಿ ರಾಯಣ್ಣ ಇಡೀ ಒಂದು ಸಾಮ್ರಾಜ್ಯದ ಒಂದು ಉಳಿವಿಗಾಗಿ ಹೋರಾಟ ಮಾಡಿದ್ದನ್ನ ನೋಡ್ತೀವಿ ಅಂದ್ರೆ ಸೂ ಬಟರ್ ಕಳ್ ಒಳ್ಳೆ ಒಳ್ಳೆ ಯೋಧರನ್ನ ನೀಡಿದಂತ ಒಂದು ನಾಡು ನಮ್ಮದು ಕವಿಗಳ್ ಅಂತ ಹೇಳ್ತಾರೆ ಈಗಾಗಲೇ ಕವಿಗಳನ್ನ ಅದಕ್ಕೆ ಇನ್ನೊಂದು ಪದ್ಯದಲ್ಲಿ ಹೇಳಿದೆ ನಾನು ಕುರುತು ಹೋದೆ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತ ಒಂದು ಕಡೆಗೆ ಹೇಳ್ತಾರೆ ಅಂತ ಒಂದು ಕವಿತ್ವ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಕನ್ನಡ ಈ ಭಾಷೆಗಿದೆ ಮುಂದುವರೆದ ಸುಪ್ರಭುಗಳು ಒಳ್ಳೊಳ್ಳೆ ಪ್ರಭುಗಳನ್ನ ರಾಜರಗಳನ್ನು ಕೊಟ್ಟಂತ ನಾಡು ಇದು ರಾಷ್ಟ್ರಕೂಟರು ಕದಂಬರು ಹೊಯ್ಸಳ್ಳರು ಚಾಲುಕ್ಯರು ವಿಜಯನಗರ ಸಾಮ್ರಾಜ್ಯದ ಅರಸರಿರ್ಬೋದು ಮೈಸೂರಿನ ಒಡೆಯರ್ ಇರ್ಬೋದು ಎಂತೆಂತ ಉತ್ತಮೋತ್ತಮ ರಾಜರುಗಳನ್ನ ನೀಡಿದಂತ ಒಂದು ಅಹ್ ಜನ್ಮಭೂಮಿ ಇದು ಹೇಳ್ತಾರೆ ಚಲ್ಲುವರ್ಕಳ್ ನೋಡಿ ಅವತ್ತಿನ ಒಂದು ಸಂದರ್ಭದಲ್ಲಿ ಹೆಂಗಿತ್ತು ಅಂತಂದ್ರೆ ಆ ಕಡೆ ಕೇರಳ ತಮಿಳುನಾಡು ಈ ಕಡೆಗೆ ಆಂಧ್ರ ಇತ್ತು ಇವು ಎಲ್ಲರನ್ನ ಹೋಲಿಸ್ಬಿಟ್ಟಿನ ಅಂದ್ರೆ ನಮ್ಮ ಕನ್ನಡಿಗರು ಏನಿದ್ದಾರೆ ಚೆಲುವರ್ಕಳ್ ನಮ್ಮನ್ನ ನಾವೇ ಬೆಂತಟಿಕೆ ನಾವು ಬಹಳ ಚೆಲುವನ್ನ ಹೊಂದವರು ನಮ್ಮ ನಮ್ಮ ಕನ್ನಡಿಗರು ಅನ್ನೋದನ್ನ ಹೇಳ್ತಾರೆ ಅಭಿಜನರ್ಕಳ್ ಅಭಿಜನರ್ಕಳ ಅಂದ್ರೆ ಶಿಷ್ಟರು ಅಂತ ಒಂದು ಶಿಷ್ಟಾಚಾರಕ್ಕೆ ಒಳಗಾದಂಥವರು ಕನ್ನಡಿಗರು ಗುಣಿಗಳು ಉತ್ತಮ ಗುಣಗಳನ್ನ ಹೊಂದಿರತಕ್ಕಂಥ ಕನ್ ಕನ್ನಡಿಗರು ಅಭಿಮಾನಿಗಳು ನಾಡು ನುಡಿ ಬಂದಾಗ ಆ ನಮಗೆ ಸಹಜವಾಗಿ ಗೊತ್ತಿದೆ ಒಂದು ನಾಡು ನುಡಿ ವಿಷಯ ಬಂದಾಗ ಗಡಿ ವಿಷಯ ಬಂದಾಗ ಇಡೀ ರಾಜ್ಯಕ್ಕೆ ರಾಜ್ಯ ನಾವು ಎದ್ದು ಕೂರ್ತೀವಿ ಎಲ್ಲಾ ಒಂದು ಕಾರ್ಯಕ್ಷೇತ್ರದ ಎಲ್ಲಾ ಒಂದು ಜನಗಳು ಸಹ ನಾಡು ನುಡಿಗಾಗಿ ಹೋರಾಟ ಮಾಡ್ತಾರೆ ಮುಂದೆ ಬಂದಂತ ಅತ್ಯುಗ್ರೆಂಬ ಒಂದು ಪದವನ್ನು ಬಳಸ್ತಾನೆ ಇಲ್ಲಿ ಕವಿರಾಜಮ ಅತ್ಯುಗ್ರರ ಅಂತಂದ್ರೆ ಬರೀ ನಾವು ಎಲ್ಲ ಸೌಜನ್ಯದಿಂದ ನಡ್ಕೊಳ್ತಕ್ಕಂಥವ್ರು ಗುಣಿಗಳು ಮಾತ್ರ ಅಲ್ಲ ಅತ್ಯುಗ್ರರ ಅಂತ ಸಮಯ ಬಂದಾಗ ನಾವು ಸಹ ಉಗ್ರತನವನ್ನ ಅಹ್ ತೋರ್ತೀವಿ ನಾವು ಬಹುಶಃ ಕಪ್ಪೆರ ಭಟ್ಟಣ ಶಾಸನದಲ್ಲಿ ಒಂದು ಉಕ್ತಿ ಬರುತ್ತೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನಿ ತನ್ ಪೆರನಲ್ಲ ಅಂತ ಒಂದು ಉಕ್ತಿ ಬರುತ್ತೆ ಅಂದ್ರೆ ಸಾಧು ಸ್ವಭಾವದ ಮನುಷ್ಯನಿಗೆ ಕನ್ನಡಿಗನು ಸಾಧು ಸ್ವಭಾವದಿಂದ ಮಾತಾಡ್ತಾನೆ ಮಾಧುರ್ಯಂಗೆ ಮಾಧುರ್ಯಂ ಮಧುರತೆಯಿಂದ ಮಾತಾಡನಾಡಿದ್ರೆ ಕನ್ನಡಿಗ ಮಧುರತೆಯಿಂದ ಮಾತಾಡ್ತಾನೆ ಬಾದಿಪ್ಪ ಕಲಿಗೆ ಅವನೇನಾದ್ರೂ ಕಾಲ್ ಕೆರ್ಕೊಂಡ್ ಜಗಳಕ್ಕೆ ಬಂದ್ರೆ ಕಲಿಯುಗ ವಿಪರೀತನ್ ಅವನಿಗೆ ವಿಪರೀತವಾದಂತ ನಾವು ಅಹ್ ಪರಾಕ್ರಮವನ್ನು ತೋರಿಸ್ಬೇಕಾಗುತ್ತೆ ಯಾರು ಕನ್ನಡಿಗ ಅಂದ್ರೆ ಮಾಧವನೀತನ್ ಪೆರನಲ್ಲ ವಿಷ್ಣುವಿನ ಅವತಾರವೇ ಹೊರತು ಬೇರೆ ಅಲ್ಲ ಇನ್ನು ಎರಡು ಅಂಶ ಇದ್ದಾವೆ ಗಂಭೀರ ಚಿತ್ತರ್ ಚಿಂತನೆ ಹೆಂಗಿರುತ್ತೆ

ಯಾವ ರೀತಿಯ ಒಂದು ಕನ್ನಡವನ್ನು ನಾವು ಈ ಸಾಂಸ್ಕೃತಿಕ ರಂಗದಲ್ಲಿ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಕಾಣ್ಬೋದು ಸರ್ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸತೀಶ್ ಸರ್ ಸಾಂಸ್ಕೃತಿಕವಾಗಿ ಮತ್ತೆ ಸಿನಿಮಾ ರಂಗದಲ್ಲಿ ಕನ್ನಡ ನಾಡು ನುಡಿ ವಿಚಾರ ಬಂದಾಗ ನಾವು ಅದನ್ನು ಎರಡು ಪಾರ್ಟ್ ಮಾಡಿ ನೋಡಬೇಕಾಗುತ್ತೆ ಮೊದಲನೇದಾಗಿ ಸಾಂಸ್ಕೃತಿಕವಾಗಿ ಆ ಸಾಂಸ್ಕೃತಿಕವಾಗಿ ಹೇಳೋದಕ್ಕಿಂತ ಮುಂಚೆ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭ ಎಂಥದ್ದು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ಯಾಕಂದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಾವು ಭಾಷಾವಾರು ಪ್ರಾಂತ್ಯವನ್ನು ರಚನೆ ಮಾಡೋದಕ್ಕಿಂತ ಮುಂಚೆ ರಾಜ್ಯಗಳ ಪುನರ್ವಿಂಗಣೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಒಂದೊಂದು ಭಾಷೆಯನ್ನು ಮಾತಾಡ್ತಕ್ಕಂಥ ಜನರನ್ನು ಒಗ್ಗೂಡಿಸ್ಬಿಟ್ಟು ಒಂದು ರಾಜ್ಯವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತು ಆ ಸಂದರ್ಭದಲ್ಲಿ ಕರ್ನಾಟಕವನ್ನು ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥ ಎಲ್ಲ ಪ್ರಾಂತ್ಯಗಳನ್ನು ಒಗ್ಗೂಡಿಸ್ಬಿಟ್ಟು ಒಂದು ಕರ್ನಾಟಕ ರಾಜ್ಯವಾಗಿ ನಿರ್ಮಾಣ ಮಾಡೋಕ್ಕೆ ಮುಂದಾದಾಗ ಇಲ್ಲಿ ಕೇರಳದಿಂದ ಕೇರಳ ರಾಜ್ಯದ ಕಡೆಯಿಂದ ಕಾಸರಗೋಡಿನ ಸಮಸ್ಯೆ ಬಂತು ಮಹಾರಾಷ್ಟ್ರದ ಕಡೆಯಿಂದ ಬೆಳಗಾವಿನ ಸಮಸ್ಯೆ ಬಂತು ಹೈದರಾಬಾದ್ ಕಡೆಯಿಂದ ಹೈದರಾಬಾದ್ ರಜಾ ನಿಜಾಮನ ಇತ್ತು ರಜಾಕರು ಇಲ್ಲಿನ ಕನ್ನಡಿಗರಿಗೆ ದಾಳಿ ಮಾಡಿ ಕೀ ತೊಂದರೆಯನ್ನು ಕೊಡ್ತಕ್ಕಂಥ ಸಂದರ್ಭ ಇತ್ತು ನಿಜಾಮ ಹೈದರಾಬಾದ್ರ ನಿಜಾಮ ಭಾರತದ ಒಕ್ಕೂಟಕ್ಕೆ ಸೇರೋಕ್ಕೆ ಮುಂದಾಗಿರಲಿಲ್ಲ ಇಂಥ ಒಂದು ತಮಿಳುನಾಡಿನ ಕಡೆಯಿಂದ ಒಂದು ಸಮಸ್ಯೆ ಈ ಥರದ ಎಲ್ಲ ಸಮಸ್ಯೆಗಳ ಒಗ್ಗೂಡಿ ಇದ್ದಾಗ ಒಂದು ರಾಜ್ಯವನ್ನು ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥ ಎಲ್ಲ ಪ್ರಾಂತ್ಯಗಳನ್ನು ಒಗ್ಗೂಡಿಸ್ಬಿಟ್ಟು ಸಾಹಿತಿಗಳಿಗೆ ಮತ್ತು ವಿದ್ವಾಂಸರನ್ನು ಒಗ್ಗೂಡಿಸಿ ಅವರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಕರ್ನಾಟಕ ರಾಜ್ಯದ ನಿರ್ಮಾಣ ಮಾಡಲಾಯಿತು ಸೊ ಬೇರೆ ರಾಜ್ಯದ ನಿರ್ಮಾಣಕ್ಕೆ ಹೋಲಿಸಿದ್ರೆ ಕರ್ನಾಟಕದ ರಾಜ್ಯದ ನಿರ್ಮಾಣ ಆಗಿದ್ದು ಒಂದು ವಿಶಿಷ್ಟವಾಗಿರೋದ್ರಿಂದ ನಾವು ಪ್ರತಿ ವರ್ಷ ಅದ್ದೂರಿಯಾಗಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಅದು ಒಂದು ಇಡೋದಾದರೆ ನಾವು ಇಲ್ಲಿ ಸಾಂಸ್ಕೃತಿಕವಾಗಿ ಅನೇಕ ರಾಜವಂಶರು ರಾಜವಂಶಗಳು ಕರ್ನಾಟಕದಲ್ಲಿ ಆಡಳಿತ ನಡೆಸಿದ್ದಾರೆ ಕೃಷ್ಣದೇವರಾಯ ಆಡಳಿತ ಗಂಗರು ಆಡಳಿತ ನಡೆಸಿದ್ರು ಹೊಯ್ಸಳರು ಮತ್ತು ಕೆಳದಿಯ ಅರಸರು ಇವರೆಲ್ಲರೂ ಕೂಡ ಏನು ಭಾರತದ ಕರ್ನಾಟಕದ ವಿಭಿ ಅನೇಕ ಪ್ರಾಂತ್ಯಗಳಲ್ಲಿ ಆಡಳಿತವನ್ನು ನಡೆಸಿದ್ದಾರೆ ವಿಭಿನ್ನವಾಗಿರ್ತಕ್ಕಂಥ ಸಾಂಸ್ಕೃತಿಕ ಪರಿಚಯ ಸಾಂಸ್ಕೃತಿಕ ಕಲೆ ನೆಲೆಗಳನ್ನು ಇಲ್ಲಿ ಪರಿಚಯ ಮಾಡಿದ್ದಾರೆ ಅಂತ ಹೇಳ್ಬೋದು ಏಕೆಂದರೆ ಇಲ್ಲಿ ಬೇರೆ ರಾಜ್ಯಗಳಲ್ಲಿ ಇಲ್ಲದೇ ಇರ್ತಕ್ಕಂಥ ಕೆಲವು ಸಾಂಸ್ಕೃತಿಕ ಅಂಶಗಳು ಕರ್ನಾಟಕದಲ್ಲಿ ನೆಲೆಗಂಡಿವೆ ಉದಾಹರಣೆಗೆ ಹೇಳ್ಬೇಕಂತಂದರೆ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಜನಪದ ಸಾಹಿತ್ಯ ನೋಡ್ಬೋದು ದಾಸ ಸಾಹಿತ್ಯ ನೋಡ್ಬೋದು ದಾಸ ಸಾಹಿತ್ಯದಲ್ಲಿ ಪುರಂದರ ದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರಿತೀವಿ ಕರ್ನಾಟಕ ಸಂಗೀತಕ್ಕೆ ಪುರಂದರದಾಸರ ಕೊಡುಗೆ ಅತ್ಯಮೂಲ್ಯವಾಗಿದೆ ಆಮೇಲೆ ದೊಡ್ಡಾಟ ಸಣ್ಣ ಆಟ ತೊಗಲುಗೊಂಬೆ ಆಟ ಯಕ್ಷಗಾನ ಮತ್ತು ಇನ್ನು ಧಾರ್ಮಿಕ ಆಂದೋಲನಗಳು ಇಲ್ಲಿ ಧಾರ್ಮಿಕ ಆಂದೋಲನಗಳು ನಡೆದಾಗಲೂ ಕೂಡ ಅನೇಕ ಸಾಂಸ್ಕೃತಿಕ ವಿಚಾರಗಳು ಇಲ್ಲಿ ಹೋದ ಸುಗ್ಗಿ ಕುಣಿತ ಇರ್ಬೋದು ಹುಲಿ ವೇಷ ಇರ್ಬೋದು ಲಾವಣಿಗಳಿರ್ಬೋದು ಬೊಂಬೆ ಆಟ ಇರ್ಬೋದು ಗರುತಿಯ ಹಾಡು ಇವೆಲ್ಲವೂ ಕೂಡ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನು ಹೆಚ್ಚು ಮಾಡಿದವೇನ ಇನ್ನು ಅಭಿವೃದ್ಧಿ ಪಡಿಸೋ ಮಟ್ಟಿಗೆ ಮುಂದಾಗಿದ್ದಾವೆ ಇದನ್ನು ಸಾಂಸ್ಕೃತಿಕವಾಗಿ ಒಂದು ನೋಡಿದಾಗ ತದನಂತರ ನಾವು ಸಿನಿಮಾ ಕ್ಷೇತ್ರದಲ್ಲಿ ಕನ್ನಡ ನಾಡು ನುಡಿಗೆ ಬರ್ತೀವಿ ಈಗ ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂತೆ ಪುರಾತನ ಚಲನಚಿತ್ರಗಳಲ್ಲಿ ಇರತಕ್ಕಂಥ ಒಂದು ಸಾಹಿತ್ಯದ ಪರಿಕಲ್ಪನೆ ಆಧುನಿಕ ಸಾಹಿತ್ಯದಲ್ಲಿರ್ತಕ್ಕಂಥ ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂತೆ ಆಧುನಿಕ ಸಾಹಿತ್ಯ ಚಲನಚಿತ್ರ ಗೀತೆಯಲ್ಲಿರ್ತಕ್ಕಂಥ ಒಂದು ಕನ್ನಡ ಅಭಿಮಾನ ಅಥವಾ ಕನ್ನಡದ ಭಾಷೆ ಸ್ವಲ್ಪ ಭಿನ್ನತೆಯನ್ನು ಕಾಣ್ತೀವಿ ನಾವು ಈ ಸಂದರ್ಭದಲ್ಲಿ ನಾನು ಒಂದು ಕನ್ನಡ ಚಲನಚಿತ್ರ ಸಾಹಿತ್ಯದ ಪುರಾತನ ಚಿತ್ರದ ಒಂದು ಸಾಹಿತ್ಯವನ್ನು ಹೇಳ್ತೇನೆ ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂತೆ ಮೊದ ಮೊದಲಿನಾಗ ಹೇಳಬೇಕು ಅಂತಂದರೆ ಯಾವ ಒಂದು ಇತ್ತೋಗ್ಬೋದು ಯಾವ ಒಂದು ವಿಚಾರಕ್ಕೆ ತಗೋಬಹುದು ಅಂತಂದರೆ ಮುಖ್ಯವಾಗಿ ಕನ್ನಡವನ ನುಡಿಯನ್ನು ಕನ್ನಡತನವನ್ನು ಬೆಳೆಸಿರ್ತಕ್ಕಂಥ ಒಂದು ಗೀತೆ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟ ವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ ಅದೇ ರೀತಿ ಅದೇ ಹಳೆ ಸಾಹಿತ್ಯ ಈ ಈ ಒಂದು ಅವಕಾಶದಲ್ಲಿ ನಾವು ಹಳೆಯ ಸಾಹಿತ್ಯವನ್ನು ತುಂಬ ಪ್ರಖ್ಯಾತವಾಯಿತು ಹಾಡು ಯಾವುದಾದರೂ ಕನ್ನಡ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮ ಇದೆ ಅಂತಂದರೆ ಕನ್ನಡ ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂಥ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಇಟ್ಟಿದ್ದಾರೆ ಒಂದು ಗೀತಗಾಯನದ ಕಾರ್ಯಕ್ರಮ ಇಟ್ಟಿದ್ದಾರೆ ಅಂತಂದರೆ ಈ ಹಾಡನ್ನು ಹೊರತುಪಡಿಸಿ ಆ ಕಾರ್ಯಕ್ರಮದ ಮುಕ್ತಾಯವಾಗಿ ಸಾಧ್ಯವಿಲ್ಲ ಅನ್ನೋ ಮಟ್ಟಿಗೆ ಬೆಳೆದಿರ್ತಕ್ಕಂಥ ಒಂದು ಹಾಡು ಅಂದರೆ ಆ ಕನ್ನಡದ ಕಿಚ್ಚನ್ನು ಕನ್ನಡದ ಅಭಿಮಾನವನ್ನು ಎತ್ತಿ ತೋರಿಸ್ತಕ್ಕಂಥ ಒಂದು ಹಾಡು ಇದು ಯಾಕಂದರೆ ಈ ಸಿನಿಮಾ ರಿಲೀಸ್ ಆಗಿಲ್ಲ ಅದು ಆದರೂ ಕೂಡ ಆ ಗೀತೆ ಅಷ್ಟು ಫೇಮಸ್ ಆಯಿತು ಈ ಗೀತೆಯ ರಚನೆಗೆ ಸಂಬಂಧಪಟ್ಟಂಥ ಒಂದು ಮಾತು ಹೇಳ್ತೀನಿ ಆ ಸಾಹಿತ್ಯ ಹೆಸರು ಮರ್ತೋಗಿದ್ದೆ ನನಗೆ ಅವರು ಆಗೆಲ್ಲ ಮದ್ರಾಸಲ್ಲಿ ರೆಕಾರ್ಡಿಂಗ್ ಆಗ್ತಾ ಹೋಗ್ತಾ ಹೋಗ್ತಾಯಿದ್ರಂತೆ ಸಾಹಿತಿ ಮತ್ತು ಸಂಗೀತಗಾರ ಇಬ್ಬರು ಕಾರಲ್ಲಿ ಹೋಗ್ತಾಯಿದ್ರು ಮದ್ರಾಸಿಗೆ ಆ ಸಂದರ್ಭದಲ್ಲಿ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕನ್ನಡದ ಅಭಿಮಾನಕ್ಕೆ ಸಂಬಂಧಪಟ್ಟಂತೆ ಒಂದು ಗೀತೆ ಬರೆಯಪ್ಪ ಅಂತ ಹೇಳಿದಾಗ ಆ ಸಾಹಿತ್ಯ ಹೆಸರು ಮರ್ತೋಗಿದ್ದೆ ನನಗೆ ಆ ಸಾಹಿತಿ ಏನು ಬರೀ ಅಂತ ಹೇಳಪ್ಪ ಸ ಸದ್ಯಕ್ಕೆ ಇಲ್ಲ ಅಂತ ಯಾಕೆ ನೀನು ಕರ್ನಾಟಕದ ಮದ್ರಾಸಿಗೆ ಬಂದುಬಿಡಲ್ಲಿ ಎಲ್ಲಿ ನೆನಸ್ತೀಯಂತೆ ಇದು ದಿನ ಓಡಾಡೋ ತಪ್ಪತ್ತೆ ನಾನು ಯಾಕೋದ ಇಲ್ಲಪ್ಪ ಏನೂ ಇಲ್ಲ ನಾನು ಹುಟ್ಟಿದ್ರು ಕೂಡ ಕನ್ನಡದ ಆಡ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇರ್ತೀನಿ ಸತ್ರು ಕೂಡ ಕನ್ನಡದ ನೆಲೆಯಲ್ಲಿ ನೆಲದಲ್ಲಿ ಸಾಯ್ತೀನಿ ಅಂತ ಒಂದು ಆಡು ಭಾಷೆಯಲ್ಲಿ ಮಾಮೂಲಿ ಚರ್ಚೆಯ ವಿಚಾರದಲ್ಲಿ ಇದನ್ನೇ ಒಂದು ಸಾಹಿತ್ಯ ಮಾಡಪ್ಪ ಅಂತಂದಾಗ ಆ ಕಾರ ಮದ್ರಾಸ್ ತಲುಪೋದ್ರಲ್ಲೇ ಸೃಷ್ಟಿಯಾಗಿರ್ತಕ್ಕಂಥ ಸಾಹಿತ್ಯ ಇವತ್ತಿಗೂ ಕೂಡ ಆ ಸಾಹಿತ್ಯ ಯಾವ ಮಟ್ಟಿಗೆ ಬೆಳೆದೋಗಿದೆ ಅಂತಂದರೆ ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂತೆ ಒಂದು ಅಭಿಮಾನವನ್ನು ಉಮ್ಮಿಸುತ್ತೆ ಮನುಷ್ಯನ ಕನ್ನಡಿಗರ ಮಧ್ಯೆ ಯಾವ ಹಾಡು ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ ಭಿಕ್ಷುಕನಾದರೂ ಕನ್ನಡ ನಾಡಲ್ಲೆ ಮಡಿವೆ ಸಂಗೀತ ಕಲೆ ಮೆಚ್ಚಿ ವೀಣಯ ಪಿಡಿದೊಡೆ ಶೃಂಗೇರಿ ಶಾರದೆ ಮಡಿಲಲ್ಲಿ ನಲಿವೆ ವೀರ ಖಡ್ಗವಾ ವೀರನಾನಾದೊಡೆ ಚಾಮುಂಡಾಂಬೆಯ ಕರದಲ್ಲಿ ಹೊಳೆವೆ ಶರಣರಿಗೆ ಒಂದೀಪ ಶರಣೆಯನಾದೊಡೆ ಶರಣರಿಗೆ ಒಂದೀಪ ಶರಣನಾದೊಡೆ ವಚನಗಳ ಬದುಕಿಯಲ್ಲಿ ಮಂತ್ರವೆಂದು ಹೇಳುವೆ ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರವೇ ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ ಅಂದ್ರೆ ಕನ್ನಡದ ನೆಲ ಅಷ್ಟು ನನಗೆ ಪ್ರಿಯವಾದದ್ದು ಸತ್ರು ಕೂಡ ಇಲ್ಲೇ ಬದುಕೋದ್ರು ಕೂಡ ಇಲ್ಲೇ ಮೆರೆದ್ರು ಕೂಡ ಇಲ್ಲೇ ಸತ್ರು ಕೂಡ ಇಲ್ಲೇ ನಾವು ಒಂದು ಕನ್ನಡದ ಸಾಹಿತ್ಯವನ್ನ ಈ ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ನಾವು ನೋಡಬಹುದು ಇದು ಕನ್ನಡದ ನಾಡು ನುಡಿಗೆ ಸಂಬಂಧಪಟ್ಟಂತೆ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಕನ್ನಡವನ್ನ ಯಾವ ರೀತಿ ಪಸರಿಸ್ತಾ ಇದೆ ಆ ಸಾಹಿತ್ಯದ ಒಂದು ಗಟ್ಟಿತನ ಹೇಗಿತ್ತು ಎಲ್ರನ್ನೂ ಅದು ಹೇಗೆ ಆಕರ್ಷಣೆ ಮಾಡ್ತಾ ಇತ್ತು ಅನ್ನೋದಕ್ಕೆ ಇದೊಂದು ಸಾಹಿತ್ಯ ಉದಾಹರಣೆ ಅಂತ ಹೇಳಿ ಸಾಹಿತ್ಯ ಹೌದು ಹೌದು ಹಾಗೆ ನಾವು ಸಿನಿಮಾ ಕ್ಷೇತ್ರದಲ್ಲಿ ಹಾಡುಗಳನ್ನ ನೋಡ್ತಾ ಬಂದ್ರೆ ಆ ಹಾಡುಗಳು ಜನರನ್ನ ಎಷ್ಟು ಮಟ್ಟಿಗೆ ತಡ್ತಾ ಇತ್ತು ಅದಕ್ಕಿಂತ ಮಿಗಿಲಾಗಿ ನಮ್ಮ ಕನ್ನಡದಲ್ಲಿ ಸಾಹಿತ್ಯದ ಲೋಕವನ್ನೇ ಸೃಷ್ಟಿ ಮಾಡಿದಂತಹ ಒಂದು ಕೀರ್ತಿ ನಮ್ಮ ಕನ್ನಡ ಭಾಷೆಗೆ ಸಲ್ಲತ್ತೆ ಇಂತಹ ಒಂದು ಸಾಹಿತ್ಯದಲ್ಲಿ ಕನ್ನಡ ಪ್ರೀತಿ ಹೇಗಿದೆ ಅಂತ ಹೇಳ್ತಾರೆ ಪ್ರಕಾಶ್ ಸರ್ ಇವತ್ತು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಯಾಕಂದ್ರೆ ಈ ನವೆಂಬರ್ ಒಂದು ಅಂದ ತಕ್ಷಣ ಕೆಲವರಲ್ಲಿ ಹುಟ್ಟತಕ್ಕಂಥ ಅನುಮಾನ ಏನು ಅಂತಂದ್ರೆ ನಮ್ಮ ಕನ್ನಡ ಭಾಷೆ ಕನ್ನಡ ಭಾಷೆಯ ಪ್ರೀತಿ ಕನ್ನಡ ಭಾಷೆಯ ಅಭಿಮಾನ ಬರೀ ನವಂಬರ್ ಒಂದಕ್ಕೆ ಮಾತ್ರ ಸೀಮಿತವಾಗಿದೆ ಇದೊಂದು ಅವರು ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ತಪ್ಪು ಅಭಿಪ್ರಾಯ ಯಾಕಂದ್ರೆ ನಮ್ಮ ಸಾಹಿತಿಗಳ ಇತಿಹಾಸವನ್ನು ನೋಡಿ ನೀವು ಕವಿಗಳ ಒಂದು ಕನ್ನಡ ಪ್ರೀತಿ ನೀತಿ ನೋಡಿ ಅದು ಶತಮಾನಕ್ಕೂ ಹಿಂದೆ ಇರ್ತಕ್ಕಂತ ಕನ್ನಡ ಭಾಷಾ ಪ್ರೀತಿ ಆಗಿನಿಂದಲೂ ಕೂಡ ಅದು ಉಳಿದು ಬಂದಿದೆ ಬೆಳೆದು ಬಂದಿದೆ ಮುಂದುವರ್ಕೊಂಡು ಬಂದಿದೆ ಅಂತಹ ಕನ್ನಡವನ್ನ ಈಗ ಯಾರೋ ಅದನ್ನ ಕನ್ನಡಕ್ಕೆ ಬರೀ ನವಂಬರ್ಗೆ ಸೀಮಿತವಾಗಿದೆ ಅಂತಂದ್ರೆ ಒಪ್ಕೊಳಕಾಗಲ್ಲ ನಾವು ನೋಡಿರ್ಬೋದು ಹತ್ತನೇ ಶತಮಾನದಲ್ಲಿ ಪಂಪನನ್ನ ನಾವು ಆದಿಕವಿ ಅಂತ ಕರಿತೀವಿ ಅಲ್ಲಿಂದ ಕನ್ನಡ ಅದಕ್ಕಿಂತ ಹಿಂದೆ ಪ್ರಾಚೀನ ಶಾಸನಗಳಲ್ಲಿ ಮುಂದೆ ನಮ್ಮ ಮಿತ್ರ ಹೇಳ್ಬೋದು ಪ್ರಾಚೀನ ಶಾಸನಗಳಲ್ಲಿ ಇರ್ತಕ್ಕಂಥ ಕನ್ನಡದ ಮತ್ತು ಇತಿಹಾಸದಲ್ಲಿ ಕಂಡು ನಾವು ಹಾಗೆ ನೋಡ್ತಾ ಹೋದ್ರೆ ನೈಲ್ ನದಿ ಕಾವೇರಿ ನೈಲ್ ನದಿಯ ಒಂದು ಏನು ಇತಿಹಾಸ ಇದೆ ನಾಗರಿಕತೆ ಇದೆಯಲ್ಲ ಅಲ್ಲಿಂದಲೂ ಕೂಡ ನಮ್ಮ ಕನ್ನಡದ ಕೆಲವು ಕುರುಹುಗಳು ಸಿಕ್ಕಿವೆ ನೈಲ್ ನದಿಯ ನಾಗರಿಕತೆಗಳಲ್ಲಿ ಗ್ರೀಸ್ ಪ್ರಹಾಸನ ನಾಟಕಗಳಲ್ಲಿ ಈ ಕನ್ನಡದ ಕತೆ ಇದೆ ಕನ್ನಡದ ಒಂದು ಆ ಕರಾವಳಿ ಹೆಣ್ಣನ್ನ ಮದುವೆ ಮಾಡ್ಕೊಂಡು ಹೋಗಿರ್ತಕ್ಕಂಥ ನೈಲ್ ನದಿಯ ನಾಗರಿಕತೆಯಲ್ಲಿ ಆ ಪ್ರಹಾಸನ ನಾಟಕದಲ್ಲಿ ಕನ್ನಡದ ಪದಗಳು ಬಂದಿರ್ತಕ್ಕಂಥದ್ದು ಹಾಗಾಗಿ ನಮಗೆ ಇವತ್ತು ಕನ್ನಡಕ್ಕೆ ಒಂದು ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಇಲ್ಲಿ ಅಲ್ಲಿಂದ ಬೆಳೆದು ಬಂದಿರ್ತಕ್ಕಂಥ ಪ್ರೀತಿ ಈ ಮೂರು ಶತಮಾನದಿಂದ ನಮಗೆ ಲಿಖಿತವಾಗಿ ಆಧಾರ ರೂಪವಾಗಿ ಸಿಕ್ಕಿರ್ತಕ್ಕಂಥದ್ದು ಒಂದು ಮೂರು ಶತಮಾನಗಳ ಹಿಂದೆ ಇರ್ತಕ್ಕಂಥ ಕ್ರಿಸ್ತಪೂರ್ವ ಅಲ್ಲಿ ತನಕನೂ ಕೂಡ ನಮಗೆ ಇರ್ತಕ್ಕಂಥದ್ದು ಹೀಗೆ ನೋಡ್ತಾ ಹೋದ್ರೆ ಮೂರು ಸಾವಿರ ಮೂರು ಶತಮಾನ ಅಲ್ಲ ಮೂರು ಸಾವಿರ ಶತಮ ಮೂರು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ಅಲ್ಲಿಂದ ನಾವು ನೋಡ್ತಾ ಹೋದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಕರ್ನಾಟಕ ಏಕೀಕರಣ ಯಾಕೆ ಇದನ್ನು ಮಾಡಬೇಕು ಕರ್ನಾಟಕಕ್ಕೆ ಕಾರಣ ನೋಡಿ ನಮ್ಮ ಭಾರತದ ಸಮಸ್ಯೆ ಹೇಗಿತ್ತು ಅಂತಂದರೆ ಆ ಪ್ರಾಂತ್ಯವಾರು ಸರ್ಕಾರ ಇರ್ತಕ್ಕಂಥ ರಾಜ್ಯವಾರು ವಿಂಗಡಣೆ ಇತ್ತು ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೋ ಅವಾಗ ಮೈಸೂರು ಸಂಸ್ಥಾನ ಇತ್ತು ಹೈದರಾಬಾದ್ ಸಂಸ್ಥಾನ ಇತ್ತು ಮುಂಬೈ ಸಂಸ್ಥಾನ ಇತ್ತು ಮತ್ತು ಕೇರಳ ಸಂಸ್ಥಾನ ಹೀಗೆ ಇರತಕ್ಕಂಥ ಪ್ರದೇಶಗಳನ್ನು ಈ ಕರ್ನಾಟಕವನ್ನು ಯಾಕೆ ನಾವು ರಾಜ್ಯಗಳನ್ನು ಭಾಷಾ ವಿಂಗಡಣೆ ಮಾಡಬಾರ್ದು ಕರ್ನಾಟಕಕ್ಕೆ ಕನ್ನಡ ಮಾತನಾಡ್ತಕ್ಕಂಥ ಒಂದು ರಾಜ್ಯವನ್ನು ಯಾಕೆ ತರಬಾರ್ದು ಅಂತ ನೋಡಿದಾಗ ಬಹುಶಃ ಇದು ಒಂದು ಸವಾಲಿನ ಕೆಲಸ ಇದು ಇಡೀ ಸರ್ಕಾರಕ್ಕೆ ಎಲ್ಲಾ ಉತ್ತರ ಭಾರತದ ಪ್ರಾಂತ್ಯಗಳನ್ನ ಸುಲಭವಾಗಿ ವಿಂಗಡಣೆ ಮಾಡಿರ್ತಕ್ಕಂಥ ಸರ್ಕಾರಗಳು ಈ ದಕ್ಷಿಣ ಭಾರತಕ್ಕೆ ಬಂದಾಗ ಪ್ರಾಂತ್ಯಗಳ ವಿಂಗಡಣೆ ಮಾಡತಕ್ಕಂತ ಒಂದು ಕಷ್ಟಕರವಾಗಿರ್ತಕ್ಕಂಥ ಕೆಲಸಕ್ಕೆ ಮುಂದಾಗುತ್ತೆ ನಿಜವಾಗ್ಲೂ ರಾಜಕೀಯವಾಗಿ ಸಾಧ್ಯವಿಲ್ಲರ್ತಕ್ಕಂಥ ಈ ಕೆಲಸವನ್ನ ನಮ್ಮ ಕವಿಗಳು ನಿಂತು ಮಾಡ್ತಾರೆ ಅಹ್ ಅದಕ್ಕೆ ಆ ನಮ್ಮ ಹುಲಿಗೋಲ್ ನಾರಾಯಣರಾವ್ ಅವರು ಆ ಉದಯವಾಯಿತು ಕನ್ನಡ ಚಲುವ ನಾಡು ಅಂತಕ್ಕಂಥ ಗೀತೆ ಮೂಲಕ ಒಂದು ಸಂದೇಶವನ್ನ ಸಾರ್ತಾರೆ ಹರಡಿಕರ್ ಮಂಜಪ್ಪ ಈಗ ಉದಾಹರಣಿಸ್ತಾ ಒಬ್ಬರು ಸಾಕಷ್ಟು ಸಾಹಿತಿಗಳು ಇದನ್ನ ಕೆಲಸ ಮಾಡ್ತಾರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಮಾತನಾಡ್ತಕ್ಕಂಥ ಜನಗಳನ್ನು ಒಟ್ಟುಗೂಡಿಸಿರ್ತಕ್ಕಂಥ ಕೀರ್ತಿ ಏನಾದ್ರು ಇದ್ರೆ ಅದು ನಮ್ಮ ಸಾಹಿತ್ಯಕ್ಕೆ ಸಂದಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಕುವೆಂಪುರವ್ರು ಹೇಳ್ತಾ ಇಂತಹ ರಾಜಕೀಯ ತೋಟದ ರಾಜಕೀಯದಲ್ಲಿ ಕನ್ನಡತನವನ್ನು ಇಲ್ಲದೆ ಇರತಕ್ಕ ಒಂದು ಈ ಈ ಅಂಶವನ್ನು ಗಣನೆ ಮಾಡಿರ್ತಕ್ಕಂಥ ಅವರು ಹೇಳ್ತಾನೆ ಅವ್ರು ಹೇಳ್ತಾರೆ ನಿಜವಾಗಿರ್ತಕ್ಕಂಥ ಮಂತ್ರಿ ಮಂಡಳ ಯಾವ್ದು ಅಂದ್ರೆ ಅದು ಸಾಹಿತಿಗಳ ಮಂತ್ರಿ ಮಂಡಳ ಇಲ್ಲಿ ನೃಪತುಂಗನೆ ಚಕ್ರವರ್ತಿ ಪಂಪನೆ ಇಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ನಾಗವರ್ಮ ರಾಘವಂಕ ಹರಿಹರ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಷಡಾಕ್ಷರ ಸರಸ್ವತಿಯೇ ರಚಿಸಿದ ಒಂದು ನಿತ್ಯ ಸಚಿವ ಮಂಡಲ ಹ್ಮ್ ತನಗೆ ರುಚಿರ ಕುಂಡಲ ಅಂತಕ್ಕಂಥ ಮಾತು ಇವರು ನಿಜವಾಗಿರ್ತಕ್ಕಂಥ ಒಂದು ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂಥ ಯಾಕಂದ್ರೆ ಕನ್ನಡವನ್ನ ಅವಾಗ ಬೆಳೆಸ್ಕೊಂಡ್ ಬಂದಿರ್ತಕ್ಕಂಥ ಇಲ್ಲಿ ಪಂಪ ಮುಖ್ಯಮಂತ್ರಿ ಆಗ್ತಾನೆ ಯಾಕಂದ್ರೆ ಈ ಪಂಪನ ಒಂದು ಇತಿಹಾಸಕ್ಕೆ ಬಂದ ಅವ್ರು ಹೇಳ್ತಾರೆ ತೆಂಕಣ ಗಾಳಿ ಸೋಂಕಿದೊಡಂ ಒಳ್ನುಡಿ ಗೇಳ್ದೊಡಂ ದೊಡ್ ಇಂಪನಾಳ್ ಇಂಪನಾಲ್ದ ಗೆ ಎಂ ಒಕ್ಕಡಂ ಬಿರಿದ ಮಲ್ಲಿಗೆ ಗೆಂಡಡಂ ಆರ್ ಬಿಟ್ಟಡಂ ನೆನವುದೆನವನ ಬನವಾಸಿ ಬಂದ ಪಂಪನಲ್ಲಿ ಪಂಪನಲ್ಲಿರ್ತಕ್ಕಂಥ ಒಂದು ಈ ಸಾಹಿತ್ಯವನ್ನು ನೋಡಿದ್ರೆ ಅಲ್ಲಿಂದ ಬೆಳಕು ಇದು ಆಧುನಿಕ ಕವಿಯಾಗಿರ್ತಕ್ಕಂಥ ನಿಸಾರ್ ಅಹಮದ್ ನವರೆಗೂ ಬರ್ತಾರೆ ಅವ್ರ ಒಂದ್ ಕಡೆ ಹೇಳ್ತಾರೆ ಜೋಗದ ಒಂದು ಆ ಸಿರಿಯನ್ನ ಹೇಗೆ ಬಣ್ಣನೆ ಮಾಡ್ತಾರೆ ಅಂತಂದ್ರೆ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತನೆ ಬೆಳಕಿನಲ್ಲಿ ಸಹ್ಯಾದ್ರಿ ಎಲೋದಿರ ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದೊರ್ಣ ವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ನಿಮಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿಮಗೆ ನಿತ್ಯೋತ್ಸವ ಎಂತ ಸುಮಧ್ರವಾಗಿರ್ತಕ್ಕಂಥ ಗೀತೆ ಅಂತಂದ್ರೆ ಇವತ್ತು ನಾವು ಏನಾದರೂ ಕನ್ನಡದ ಇಂತಹ ಒಂದು ಅಂಶಗಳು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಒಂದು ಕನ್ನಡ ಡಿಂಬಿಮವನ್ನು ಬಾರಿಸ್ತಾ ಇತ್ತು ಆ ಅವೆಲ್ಲವನ್ನು ನೋಡ್ತಾ ಹೋಗ್ಬಿಟ್ರೆ ಇವತ್ತು ಕುವೆಂಪು ಆಗ್ಲಿ ಬೇಂದ್ರೆ ಆಗ್ಲಿ ಆ ಜೊತೆಗೆ ನೋಡಿ ಆ ಏಕೀಕರಣ ಸಂದರ್ಭದಲ್ಲಿ ಕವಿ ಕಿಯ ಕೈಯಾರ ಕಿನ್ನಣ್ಣ ಒಂದು ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಬೆಂಕಿ ಬಿದ್ದಿದೆ ಮನೆಗೆ ಕನ್ನಡಿಗರ್ ಕರಿ ಕೊಡ್ತಾರ ಬೆಂಕಿ ಬಿದ್ದಿದೆ ಮನೆಗೆ ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ ಕನ್ನಡದ ಗಡಿಕಾಯೆ ಗುಡಿಕಾಯೆ ನುಡಿಕಾಯೆ ಕಾಯದಿದ್ದರೆ ಹೋಗಿ ಸಾಯೆ ಅಂತ ಎಂತ ಆ ಮಾತನ್ನು ಕೇಳದೆ ಅಂದ್ರೆ ಕನ್ನಡದ ಕಿಚ್ಚು ಇದೆಯಲ್ಲ ಪ್ರತಿಯೊಬ್ಬ ಕವಿಗಳಲ್ಲಿ ಪ್ರತಿಯೊಬ್ಬ ಜನ ಮನಸ್ಸಿನಲ್ಲಿ ಅದು ಹುಚ್ಚೆದ್ದು ಕುಣಿಯುತ್ತೆ ಇಲ್ಲ ನಾವು ಕನ್ನಡವನ್ನು ಕಟ್ಟಬೇಕು ಉಳಿಸಬೇಕು ಬೆಳೆಸಬೇಕು ಅಂತಕ್ಕಂಥ ಕಿಚ್ಚ ಇದೆಯಲ್ಲ ಇದು ನಮ್ಮ ಸಾಹಿತಿಗಳು ಬಿತ್ತಿದ್ದು ಇವತ್ತು ಸಾಹಿತಿಗಳು ಏನಾದ್ರೂ ಇಂಥ ಕಿಚ್ಚನ್ನ ಬಿತ್ತಿದ್ದೇ ಇದ್ದಿದ್ರೆ ಇವತ್ತು ನಾವ್ ಏನ್ ಸಮಗ್ರ ಕರ್ನಾಟಕ ಅಂತ ಇದೆಯಲ್ಲ ಅದು ನೋಡಕ್ ಸಾಧ್ಯನೆ ಆಗ್ತಾ ಇರಲಿಲ್ಲ ಅಂತಹ ಒಂದು ಕಿಚ್ಚನ್ನು ತುಂಬಿಕೊಂಡಿರ್ತಕ್ಕಂತ ನಮ್ಮ ಕನ್ನಡ ಸಾಹಿತಿಗಳು ಇವತ್ತು ಏಳು ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಸಿಕ್ಕಿದೆ ಅಂತಂದ್ರೆ ಅದು ಕನ್ನಡದ ಶ್ರೀಮಂತಿಕೆಯಿಂದ ಕನ್ನಡದಲ್ಲಿರ್ತಕ್ಕಂಥ ಒಂದು ಭಾಷಾಭಿಮಾನದಿಂದ ಪ್ರೀತಿಯಿಂದ ಮಾತ್ರ ಸಿಕ್ಕಿದೆ ಇವತ್ತು ಭಾರತದ ಹಿಂದಿ ಒಂದು ಬಿಟ್ರೆ ಭಾರತದ ಯಾವುದೇ ಭಾಷೆಗೂ ಕೂಡ ಇಷ್ಟು ಜ್ಞಾನಪೀಠ ಪ್ರಶಸ್ತಿ ಸಿಗದೆ ಇರತಕ್ಕಂಥದ್ದು ಇದು ಕನ್ನಡ ನಮ್ಮೆಲ್ಲರ ಹೆಮ್ಮೆ ನಮ್ಮ ಕವಿಗಳ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ ಇವೆಲ್ಲವೂ ಕೂಡ ನಮ್ಮನ್ನ ಸಾಹಿತ್ಯ ಲೋಕದಲ್ಲಿ ಕನ್ನಡದ ಬಗ್ಗೆ ಇರುವಂತಹ ಪ್ರೀತಿ ನಮ್ಮ ಕನ್ನಡ ಸಾಹಿತ್ಯ ಲೋಕದ ಶ್ರೀಮಂತಿಕೆಯನ್ನು ಇದು ತೋರಿಸುತ್ತೆ ತುಂಬಾ ಸೊಗಸಾದ ಒಂದು ವಿಚಾರ ಮಂಡನೆ ಆ ಕೇವಲ ಪ್ರಾಚೀನ ಕನ್ನಡದ ಹಿರಿಮೆ ಅಷ್ಟೇ ಅಲ್ಲ ಸಾಹಿತ್ಯದಲ್ಲಿ ಅಷ್ಟೇ ಅಲ್ಲ ಸಾಂಸ್ಕೃತಿಕ ಸಿನಿಮಾ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ನಾವು ಕನ್ನಡವನ್ನ ಪ್ರಕಾಶ್ ಸರ್ ಹೇಳ್ದಾಗೆ ಆ ಮೂರು ಸಾವಿರ ವರ್ಷದ ಇತಿಹಾಸದಲ್ಲೂ ಕೂಡ ನಾವು ನೋಡಬಹುದು ಅಂತ ಹೇಳಿದ್ರು ವರ್ಷ ಸಂಶೋಧನೆಯ ಮುಖೇನ ಸಿಗ್ತಾ ಇದೆ ಹಾಗೆ ಆ ಒಂದು ಸಂಶೋಧನೆ ಆಗ್ಬೇಕು ಅಂದ್ರೆ ಅದಕ್ಕೆ ಆಗ್ತಾ ಇರೋದು ನಮ್ಮ ಕನ್ನಡದ ಇತಿಹಾಸ ಅದಕ್ಕೆ ಸಹಾಯಕವಾಗ್ತಾ ಇರೋದು ಶಾಸನಗಳು ಇಂತಹ ಶಾಸನಗಳಲ್ಲಿ ಮತ್ತೆ ಇತಿಹಾಸದಲ್ಲಿ ಕನ್ನಡ ಹೇಗೆ ಮೂಡಿ ಬಂದಿದೆ ಸರ್ ಸುರೇಶ್ ಪ್ರಸನ್ನ ಕುಮಾರ ಸರ್ ಅವರು ಏನ್ ಹೇಳ್ತಾರೆ ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ಶರಣು ಶರಣ ನಮ್ಮ ಉಸುರು ನಮ್ ಕಸುಬು ಕನ್ನಡ ನಮ್ಮ ಉಸುರು ನಮ್ ಕಸುಬು ಕನ್ನಡ ನಮ್ಮೆಸರು ನಮ್ ಕಸುಬು ಕನ್ನಡ ಕನ್ನಡವಿದು ಕನ್ನಡ ಬನ್ನಿ ನಮ್ಮ ಸಂಗಡ ಕನ್ನಡ ರಾಜ್ಯೋತ್ಸವದ ಬಹಳ ದೊಡ್ಡ ಆಸನೆ ಇದು ಎಲ್ಲ ಕನ್ನಡದ ಮನಸ್ಸುಗಳು ಒಂದಾಗಿ ಸಂಭ್ರಮಿಸಬೇಕು ಯಾವ ಯಾಕಂದರೆ ಕನ್ನಡ ಕೇವಲ ಒಂದು ಭಾಷೆ ಅಲ್ಲ ಅದು ನಮ್ಮ ಜೀವನ ನಮ್ಮ ಸಂಸ್ಕೃತಿ ನಮ್ಮ ಬದುಕು ಆ ಬದುಕಿನ ಸಂಭ್ರಮದಲ್ಲಿ ನಾವು ಇತಿಹಾಸನ ತಿಳ್ಕೋಬೇಕಾಗುತ್ತೆ ಯಾಕೆಂದರೆ ಕನ್ನಡಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ ನೋಡಿ ಚಿದಾನಂದ ಮೂರ್ತಿಗಳು ಭಾಳ ಅದ್ಭುತವಾಗಿ ಹೇಳ್ತಾರೆ ಯಾವುದಾದರೂ ಒಂದು ರಾಜ್ಯ ಸ್ವಾಭಿಮಾನದ ಅಡಿಪಾಯದಲ್ಲಿ ಕಟ್ಟಿದ್ರೆ ಅದು ಕನ್ನಡ ರಾಜ್ಯ ಮಾತ್ರ ಯಾಕಂದ್ರೆ ಪಲ್ಲವರ ಆಸ್ಥಾನದಲ್ಲಿ ವೇದಾಧ್ಯಯನಕ್ಕೆ ಹೋಗುವಂತ ವ್ಯಕ್ತಿಗೆ ಒಬ್ಬ ಸೈನಿಕನಿಂದ ಅಪಮಾನ ಆಗುತ್ತೆ ಆ ಅಪಮಾನವನ್ನ ಎಲ್ಲ ಕನ್ನಡಿಗರ ಗುಂಪು ರಾಜ್ನಲ್ಲಿ ಹೋಗಿ ವಿಷಯ ತಿಳಿಸ್ತಾರೆ ರಾಜ ಅದಕ್ಕೆ ಸ್ಪಂದಿಸಲ್ಲ ಈ ಒಂದು ವಿಷಯನೇ ಒಂದು ಅದ್ಭುತವಾದ ಕನ್ನಡ ರಾಜ್ಯ ಉದಯಕ್ಕೆ ಕಾರಣ ಆಗುತ್ತೆ ಶರ್ಮಾ ಸರ್ನೇಮ್ ನ ವರ್ಮಾ ಮಾಡಿಕೆಂದು ಒಂದು ಕನ್ನಡದ ರಾಜ್ಯವನ್ನ ಕಟ್ತಾರೆ ಅಂದ್ರೆ ಅದು ಸ್ವಾಭಿಮಾನದ ಸಂಕೇತ ಮತ್ತೆ ಭಾರತದ ಬಹಳ ದೊಡ್ಡ ರಾಜ ಹರ್ಷವರ್ಧನ ಇಡೀ ಭಾರತವನ್ನ ಗೆಲ್ತೀನಿ ಅಂತ ಹೊರಟಾಗ ದಕ್ಷಿಣ ಭಾರತದ ಎಬ್ಬಾಗಲಿನಲ್ಲಿ ನಿಲ್ಸಿ ಆತನನ್ನು ಓಡಿಸಿದಂತ ಕನ್ನಡದ ಕರುಣ ಎಮ್ಮೆ ಪುಲಿಕೇಶಿ ಪುಲಿಕೇಶ್ ಹಿಮ್ಮಡಿ ಪುಲಿಕೇಶಿ ಇದಕ್ಕಿಂತ ಬಹಳ ಅದ್ಭುತ ಅಂದ್ರೆ ಇಡೀ ಇತಿಹಾಸದ ಪುಟದಲ್ಲಿ ರಾರಾಜಿಸುವಂತ ನಮ್ಮ ಚೆನ್ನಮ್ಮ ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ತ್ಯಾಕರೆಯನ್ನ ಸೀಳ್ತಾಳೆ ಎಬ್ಬಾಲಿ ಕಟ್ಟಿ ಇನ್ಯಾವ ಕಟ್ಟಿನ್ಯಾವ್ ಗಂಡುಸುರಿದಿರ ಬರ್ರಿ ಅಂತಾರಲ್ಲ ಇದು ಕನ್ನಡದ ಇತಿಹಾಸ ಕಿತ್ತೂರು ರಾ ರಾಜ್ಯದ ಪಕ್ಕದಲ್ಲೇ ಇದ್ದಂತ ಕೆಳಾದಿ ರಾಜ್ ಕೆಳದಿ ಚೆನ್ನಮ್ಮ ಎಂತ ಅದ್ಭುತ ಅಂದ್ರೆ ಭಾರತದ ಸ್ವರಾಜ್ಯಕ್ಕಾಗಿ ಹೋರಾಡುವಂತಹ ಶಿವಾಜಿಯ ಮಗ ಮೊದಲನೇ ಶಿವಾಜಿಗೆ ಇಡೀ ಭಾರತದಲ್ಲಿ ಯಾರು ಆಶ್ರಯ ಕೊಡಲ್ಲ ಬಾ ಸ್ವರಾಜ್ಯಕ್ಕಾಗಿ ಹೋರಾಡ್ತಿ ಅಲ್ವಾ ಬಾ ನಾನು ಆಶ್ರಯ ಕೊಡ್ತೀನಿ ಅಂತ ಹೇಳದಂತಹ ಕೆಚ್ಚದೆಯ ಕನ್ನಡತಿ ಇದು ನಮ್ಮ ಇತಿಹಾಸ ಇದಕ್ಕಿಂತ ಬಹಳ ಆಶ್ಚರ್ಯ ಅಂದ್ರೆ ಕುಮಾರರಾಮನ್ ಕಥೆ ಕತೆ ಆಗ ಸುಲ್ತಾನರು ಸಾಮಂತರಿಗೆ ಅವರ ಪಾದರಕ್ಷೆಗಳನ್ನ ಕೊಡ್ತಾ ಇರ್ತಾರೆ ಗೌರವಾರ್ಥವಾಗಿ ಗೌರವ ಕೊಡಿ ಅಂತ ಆದ್ರೆ ಅವನು ಕನ್ನಡದ ಗಂಡು ಎಂತ ಹೇಳ್ತಾನೆ ಅವ್ರು ಕೊಟ್ಟಂತ ಪಾದರಕ್ಷೆಗಳನ್ನ ಕಾಲಿಗೆ ಹಾಕಿ ನಿಮ್ ಸುಲ್ತಾನ್ ಇದು ಸೈ ಚಿಕ್ಕದಾಯ್ತೆ ದೊಡ್ಡದ್ ಕಲ್ಸಕ್ ಮುಂದಿನ ಸರಿ ಅಂತ ಇದು ಕನ್ನಡದ ಸ್ವಾಭಿಮಾನ ಈ ಸ್ವಾಭಿಮಾನ ಇತಿಹಾಸದ ಪುಟದಲ್ಲಿರಬಾರ್ದು ನಮ್ಮ ಯುವಕರ ಹೃದಯದಲ್ಲಿರ್ಬೇಕು ಯಾಕಂದ್ರೆ ಕನ್ನಡ ಇವತ್ತು ತಲೆ ಎತ್ತಿ ವಿಶ್ವದ ಎಲ್ಲ ಪ್ರದೇಶದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ರಾರಾಜಿಸ್ತಾ ಇದೆ ಆದರೆ ಅದರ ಹಿಂದಿರುವಂತಹ ರೋಚಕ ಇತಿಹಾಸ ಇದೆಯಲ್ಲ ಅದು ರಾಜ್ಯೋತ್ಸವ ದಿನ ನಾವು ವ್ಯಕ್ತಪಡಿಸ್ಬೇಕು ನೋಡಿ ಇಡೀ ಜಗತ್ನಲ್ಲಿ ಎಲ್ಲ ಭಾಷೆಗಳಿಗೂ ಶಬ್ದಕೋಶ ಇಲ್ಲ ಕನ್ನಡಕ್ಕೆ ಶಬ್ದಕೋಶ ಇದೆ ಆದರೆ ಕೆಲವು ಭಾಷೆಗಳಿಗೆ ಲಿಪಿನೇ ಇಲ್ಲ ಕನ್ನಡದ ಲಿಪಿ ಇದೆಯಲ್ಲ ಅದನ್ನ ಲಿಪಿಗಳ ರಾಣಿ ಅಂತ ಕರೀತಾರೆ ಕನ್ನಡದ ಶಬ್ದ ಕೋಶವನ್ನ ರಚಿಸ್ತವರು ಕನ್ನಡಿಗರಲ್ಲ ಭಾರತೀಯರು ಅಲ್ಲ ಜರ್ಮನಿನ ರೆವರೆಂಡ್ ಫೆರ್ಡಿನಾಲ್ಡ್ ಕಿಟಲ್ ಇಂತಹ ಒಂದು ಅದ್ಭುತ ಯಾಕೆಂದ್ರೆ ಈ ಭಾಷೆಯಲ್ಲಿರುವ ಸೊಗಸು ಈ ಭಾಷೆಯಲ್ಲಿರುವಂತಹ ಒಂದು ಅದ್ಭುತ ತದಾತ್ಮತೆ ಇದೆಯಲ್ಲ ಎಲ್ಲರನ್ನ ಸೆಳೆಯುತ್ತೆ ಇದರ ಇತಿಹಾಸ ನಮ್ಮ ಮಕ್ಕಳಿಗಾಗಬೇಕಷ್ಟೇ ಸ್ವತಂತ್ರ ಹೋರಾಟಗಾರ ಭಾರತ ರತ್ನ ಪ್ರಶಸ್ತಿ ವಿಜೇತ ವಿ ಬಾವೆ ಭಾವೆಯವರು ಕನ್ನಡದ ಲಿಪಿ ಬಗ್ಗೆ ಎಷ್ಟು ಗೌರವ ಮತ್ತು ಎಷ್ಟು ಆಕರ್ಷಿತರಾಗಿರ್ತಾರೆ ಅಂದರೆ ಇದು ಕನ್ನಡ ಲಿಪಿಗಳ ರಾಣಿ ಅಂತ ಕರೀತಾ ಇರ್ತಾರೆ ಈ ಇಷ್ಟು ಇತಿಹಾಸ ಕನ್ನಡಿಗರ ಮನೆ ಮನದ ಇತಿಹಾಸ ಆಗಬೇಕು ಈ ಇಷ್ಟು ಹೋರಾಟದಿಂದ ಬಂದಂತ ಕನ್ನಡ ನಾಡಿನ ಸಂಸ್ಕೃತಿ ನಮ್ಮೆಲ್ಲರ ಸಂಸ್ಕೃತಿ ಇತಿಹಾಸ ಇವತ್ತು ತಿಳಿಸುವಂತಹ ಅವಶ್ಯಕತೆ ಇದೆ ಇದು ಎಲ್ಲರಿಗೆ ತಲುಪಲಿಲ್ಲದೆ ಈ ರಾಜ್ಯೋತ್ಸವದ ಸದಾಶಯ ಆಗಬೇಕು ಹೌದು ಈ ಕನ್ನಡ ರಾಜ್ಯೋತ್ಸವದ ದಿನದಂದು ಅತ್ಯುತ್ತಮವಾದಂತಹ ಕನ್ನಡದ ಬಗೆಗಿನ ಮಾಹಿತಿಯನ್ನ ಒದಗಿಸ್ಕೊಟ್ರಿ ನಿಜಕ್ಕೂ ಇದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಆಗತ್ತೆ ಅಂತ ಅನ್ಕೋತೀನಿ ಯಾಕೆ ಅಂದ್ರೆ ನಾವಿವತ್ತು ತೆಗೆದುಕೊಂಡಿರುವಂತಹ ಪ್ರತಿಯೊಂದು ವಿಷಯಗಳು ಕೂಡ ನಮ್ಮ ಕನ್ನಡಿಗರಿಗೆ ಮನ ಮುಟ್ಟೋ ಹಾಗೆ ತಲುಪಬೇಕು ಹಾಗಾಗಿ ಈ ಒಂದು ಯಶಸ್ವಿ ತಲುಪುವಿಕೆ ಈ ಒಂದು ವೇದಿಕೆಯ ಮುಖೇನ ಆದಾಗ ಕನ್ನಡಿಗರಲ್ಲಿ ನಿಜವಾದಂತಹ ಕನ್ನಡ ಅಭಿಮಾನ ಹುಟ್ಕೊಳ್ಳುತ್ತೆ ಅನ್ನೋದಕ್ಕೆ ಈ ಒಂದು ಆಶಯ ನಮ್ಮ ಈ ಈ ಒಂದು ಕಾರ್ಯಕ್ರಮದಾಗಿರ್ಲಿ ಅಂತ ಹೇಳ್ತಾ ಮತ್ತೆ ನಾನು ಕೊಟ್ರೆ ಸರ್ ಹತ್ರ ಬರ್ತಾ ಇದ್ದೀನಿ ಸರ್ ಮತ್ತೊಮ್ಮೆ ಪ್ರಾಚೀನ ಕನ್ನಡದ ಹಿರಿಮೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಉಳಿದ ಮಾಹಿತಿ ಹೇಗೆ ಹೌದು ಅದ್ರ ಹೊರತಾಗಿ ಮತ್ತೆ ನಮಗೆ ಕವಿರಾಜ ಮಾರ್ಗ ಇಡೀ ಕವಿರಾಜ ಮಾರ್ಗನೇ ಕನ್ನಡ ನಾಡನುಡಿ ಬಗ್ಗೆ ಬರೀ ನಾನು ಅಲ್ಲಿಯ ಒಂದೊಂದು ಪದ್ಯಗಳನ್ನು ತೆಗೆದುಕೊಂಡ್ರೆ ನಾವು ಎಷ್ಟೋ ಹೊತ್ತು ಮಾತಾಡ್ಬೋದು ಅದರ ಪಂಪ ನಮ್ಮ ಆದಿಕವಿ ಪಂಪ ಅಂತ ಏನು ಕರಿತೀವಿ ಪಂಪ ಆ ಕನ್ನಡ ನಾಡು ನುಡಿ ಮತ್ತೆ ಮಾತೃಭೂಮಿಯ ಬಗ್ಗೆ ಅಗಾಧವಾದಂತ ಪ್ರೀತಿ ಇಟ್ಕೊಂಡಂತ ಒಬ್ಬ ಆ ಕವಿ ಹೇಳ್ತಾರೆ ಅವರು ತ್ಯಾಗದ ಭೋಗದಕ್ಕರದ ಗೆಯದ ಗೊಟ್ಟಿಯ ಲಂಪಿ ನಿಂಪುಗಳ ಗಾಗಾರವಾದ ಮಾನಸರೇ ಮಾನಸರವ ಮಾನಸ ಮಾನಸರಂಥವರಾಗಿ ಪುಟ್ಟಲೇನಾಗಿಯು ಮೇನು ತೀರ್ ದಪ್ಪದೆ ತೀರದೊಡ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳು ಬನವಾಸಿ ದೇಶದೋಳ್ ಅಂತ ಹೇಳ್ತಾರೆ ಅಂದರೆ ತ್ಯಾಗದ ಭೋಗದಕ್ಕರದ ಗೇಯದ ಗೊಟ್ಟೆ ಅಂದರೆ ಗೋಷ್ಠಿ ಇಲ್ಲಿ ಏನೇನಿದ್ದಾವೆ ಅಂತಂತಂದು ಈ ಒಂದು ತ್ಯಾಗದ ಮನೋಧೋರಣೆ ಇರ್ಬೋದು ಭೋಗದಕ್ಕರದ ಅಕ್ಷರ ಏನು ನಮ್ಮ ಅಕ್ಷರ ಪರಂಪರೆ ಇದೆ ಅದರ ಬಗ್ಗೆ ಹೇಳ್ತಾರೆ ಮತ್ತು ಇಲ್ಲಿ ಕಾಯಕದ ಬಗ್ಗೆ ಹೇಳ್ತಾರೆ ಇಲ್ಲಿ ಏನು ನಡೀತಕ್ಕಂಥ ಗೋಷ್ಠಿಗಳ ಬಗ್ಗೆ ಹೇಳ್ತಾರೆ ಇಲ್ಲಿ ಇಂಪಿನ ಬಗ್ಗೆ ಹೇಳ್ತಾರೆ ನೋಡಿ ಅಲ್ಲಿ ಮತ್ತೆ ಮಾನಸರೆ ಮನುಷ್ಯರೇ ನಾವು ಮಾನವೀಯ ಮೌಲ್ಯಗಳನ್ನು ಅರುವ ಮತ್ತು ಅದನ್ನು ನಾವು ರೂಢಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಇದರಲ್ಲಿ ಅವರು ಹೇಳಿದ್ರು ಮತ್ತೆ ಪುಟ್ಟೇಲಿ ಏನಾಗಿ ಮತ್ತೆ ನಾನು ಏನಾಗಿ ಹುಟ್ಟಬೇಕಾದ್ರೆ ನನಗೇನಾದ್ರೂ ಅನಿಸಿದರೆ ಅದು ತೀರ್ಧ ಪುದೇ ಮರಿದುಂಬಿಯಾಗಿ ನಾನು ಮರಿದುಂಬಿಯಾಗಿ ಹುಟ್ಟಬೇಕು ಇಲ್ಲಾಂದ್ರೆ ಮೇನ್ ಕೋಗಿಲೆಯಾಗಿ ಕೋಗಿಲೆಯಾಗಿ ಎಲ್ಲಿ ಹುಟ್ಟಬೇಕು ನಂದನದೋಳ್ ಬನವಾಸಿ ದೇಶದೋಳು ಅಂದ್ರೆ ಕರ್ನಾಟಕವನ್ನ ಅವತ್ತಿನ ಒಂದು ಸಂದರ್ಭದಲ್ಲಿ ಬನವಾಸಿ ದೇಶ ಅಂತ ಕರಿತಾ ಇರ್ತಾರೆ ಹಿಂಗ ಬನವಾಸಿ ದೇಶದೊಳಗೆ ನಾನು ಹುಟ್ಟಬೇಕು ಅಂತ ಒಂದು ನಾಡಿನ ಹಿರಿಮೆಯನ್ನ ಪಂಪ ಬಹಳ ಅದ್ಭುತ ಆಗ್ಲೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಆ ಸೋಂಕಿ ದೊಡಮ್ಮ ಪದ್ಯವನ್ನು ಹೇಳ್ತಾ ಇದ್ರು ನಿಜಕ್ಕೂ ಇದು ಇಡೀ ನಮ್ಮ ಕರ್ನಾಟಕದ ಇಲ್ಲಿ ಕರುನಾಡಿನ ಪ್ರಕೃತಿಯನ್ನು ವರ್ಣಿಸಿರ್ತಕ್ಕಂಥ ಒಂದು ಪದ್ಯ ಬಹಳ ಸೊಗಸಾದಂಥ ಪದ್ಯ ತೆಂಕಣ ಗಾಳಿ ಅಂದರೆ ನಮಗೆ ದಕ್ಷಿಣ ದಕ್ಷಿಣದ ದಿಕ್ಕಿನಿಂದ ಬಂದಂಥ ಗಾಳಿ ಹೆಂಗಿರುತ್ತೆ ಸೋಂಕಿ ದೊಡಮ್ ಒಳ್ನುಡಿ ಗೇಳ್ ದೊಡಮ್ ಅಂದ್ರೆ ಒಳ್ಳೆಯ ನುಡಿಯನ್ನ ಕೇಳಿದ ರೀತಿಯಲ್ಲಿ ಆ ಭಾಸ ನಮ್ಮ ಆ ಗಾಳಿ ಬೀಸಿದ ನಮಗೆ ಆಗುತ್ತೆ ಇಂಪಿನ ಆಳ್ದ ಗೇಯಂ ಕಿವಿ ಒಕ್ಕೊಡಂ ಬಿರಿದ ಅಂದ್ರೆ ಕಿವಿ ಆ ಶಬ್ದ ಆ ಒಂದು ಗಾಳಿ ಹೆಂಗೆ ಬಿರಿದ ಮಲ್ಲಿಗೆ ಗೆಂಡೋಡಮ್ ಆದ ಕೆಂದಲಂ ಕೆ ಕೆಂಪಾದ ಆ ಪೆಂಗಡೆ ಗೊಂಡೊಡಂ ಮಧು ಮಹೋತ್ಸವ ಮಧು ಅಂತ ಇಲ್ಲಿ ಅದು ಒಂದು ಸವಿ ಗಾನದ ಬಗ್ಗೆ ಆ ಮಧುರತೆ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಅವರು ಆ ಆ ಮಾದೋಡ ಮೇನೆ ನೆಂಬೆ ನಾರಂ ಕುಶವಿಟ್ಟುಡಂ ಮನಂ ಬನವಾಸಿ ದೇಶ ಅಂತಾರೆ ಇದನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಅಹ್ ಉಲ್ಲೇಖವನ್ನ ಮಾಡ್ತಾರೆ ಇಲ್ಲಿ ಕುಶವಿಟ್ಟುಡಂ ಅಂತ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಅದನ್ನ ಅಶುಶ ಅಂತಂದು ಬದಲಾವಣೆಯನ್ನು ಮಾಡಿರೋದನ್ನು ನೋಡ್ತೀವಿ ಇಲ್ಲಿ ಇಲ್ಲಿ ಆರಂ ಕುಸವಿಟ್ಟುಡಂ ನೆನೆಯುವುದನ್ನ ಬನ್ ಮನಂ ಬನವಾಸಿ ದೇಶಮ ಪಂಪನ ನೈಜ ಒಂದನ್ನ ಸಾಹಿತ್ಯವನ್ನ ತೆಗೆದುಕೊಂಡಾಗ ರಂಜನ್ ದರ್ಗ ಅವರು ಇದನ್ನ ಬಹಳ ಸೊಗಸಾಗಿ ವಿಶ್ಲೇಷಣೆ ಮಾಡ್ತಾರೆ ಯಾಕೆ ಹೇಳ್ತಾ ಇದೀನಂತ ಇಲ್ಲೆಲ್ಲಾ ಪ್ರಕೃತಿಯನ್ನು ವರ್ಣನೆ ಮಾಡಿದಂತ ಪಂಪ ಇವತ್ತಿನ ಏನು ಬನವಾಸಿ ಕೇಳ್ತೇವೆ ಅಲ್ಲಿ ಆರಂ ಅಂತ ಒಂದು ಮರ ಬರುತ್ತೆ ಬಹಳ ಚೆಲುವಾದ ಹೂವನ್ನ ಬಿಡತಕ್ಕಂತ ಮರ ಆ ಒಂದು ಸೊಗಸಿದ ಪಂಪನ ಮನಸ್ಸನ್ನೇ ಸೆಳೀತಾ ಇತ್ತು ಅಂತ ಆರಂ ಕುಸ ಬಿಟ್ಟೊಡಮ್ ಕುಸ ಅಂದ್ರೆ ಕುಸುಮ ಕುಸುಮವನ್ನ ಬಿಟ್ರೆ ಅದ ಮೈ ಅರಳಿಸಿ ಬಿಟ್ಟನೆ ಅಂದ್ರೆ ನನ್ನ ಮನಸ್ಸು ಬನವಾಸಿ ದೇಶವನ್ನ ನೆನೆಯುತ್ತೆ ಆರಂ ಕುಸ ಬಿಟ್ಟೊಡಂ ನೆನೆಯುವುದನ್ನು ನಮ್ಮ ನಮ್ಮ ಬನವಾಸಿ ದೇಶ ಅಂತ ಪಂಪ ತಮ್ಮ ತಾಯಿನ ನೆಲದ ಆ ಒಂದು ಆ ಪ್ರಕೃತಿಯ ಒಂದು ಆ ಘಮ ಘಮಿಸುವ ವರ್ಣನೆಯನ್ನು ಈ ಪದ್ಯದಲ್ಲಿ ನಾವು ಕಾಣಬಹುದು ಅಂತ ನಾನು ಹೇಳ್ತೀನಿ ಒಳ್ಳೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಪಂಪ ಇರ್ಬೋದು ಈ ನಾವು ಪ್ರಾಚೀನ ಕಾಲದಲ್ಲಿ ಹೋದಂತ ಹೋದಾಗೆ ಅಲ್ಲಿ ಬಂದಂತ ಎಲ್ಲ ಕಾವ್ಯಗಳಲ್ಲಿ ನಾವು ಕನ್ನಡದ ಕಂಪನ್ನ ಕಾಣ್ಬೋದು ಹಾಗೆ ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ಮತ್ತೆ ಸಿನಿಮಾ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿನ ಕನ್ನಡ ಬಗ್ಗೆ ತಾವು ಯಾವ ರೀತಿ ಮುಂದುವರಿಕೆ ಮಾಡ್ತಾ ಇದ್ದೀರಾ ಸರ್ ನಾವು ಭಕ್ತಿ ಸಾಂಸ್ಕೃತಿಕ ವಿಚಾರಕ್ಕೆ ಸಂಬಂಧಪಟ್ಟದ್ದು ಇಲ್ಲಿ ಕನಕದಾಸರು ತಮ್ಮ ದಾಸ ಸಾಹಿತ್ಯದಿಂದ ಕೃಷ್ಣನನ್ನೇ ತಮ್ಮ ಕಡೆ ತಿರುಗಕ್ಕೆ ತಿರುಗು ಹಾಗೆ ಮಾಡಿರ್ತಕ್ಕಂಥ ಸಾಹಿತ್ಯ ಆ ಸಾಹಿತ್ಯ ದೇವರನ್ನೇ ಒಬ್ಬ ಸಾಮಾನ್ಯ ಮಾನವನ ಜೊತೆಗೆ ಮುಂದೆ ತಿರುಗು ಹಾಗೆ ಮಾಡಿತ್ತು ಅಂದಾಗ ಆ ಸಾಹಿತ್ಯದಲ್ಲಿರ್ತಕ್ಕಂಥ ಒಂದು ವೈಭವಿಕತೆ ಅನ್ನೋದು ಅಂತ ನೋಡಬೇಕು ಬಾಗಿಲನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಯಮಸುತನ ರಾಣಿಗೆ ಅಕ್ಷಯವತನವಾಯಿತೆ ಸಮಯದಲ್ಲಿ ಅಜಮಿಳನ ಪೊರೆದೆ ಈ ಥರ ಹೋಗುತ್ತೆ ಅದೇ ರೀತಿ ನಮ್ಮ ಕನ್ನಡ ಚಲನಚಿತ್ರ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಒಂದು ಜಾತೀಯತೆ ವಿರುದ್ಧ ಕುಲಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ಒಂದು ಅನ್ಯಾಯದ ಬಗ್ಗೆ ಸಿಡಿದೇಳ್ತಕ್ಕಂಥ ವಿಚಾರದಲ್ಲಿರ್ಬೋದು ಅಥವಾ ಅದನ್ನು ಸಾಹಿತ್ಯದ ಮೂಲಕ ತೀಕ್ಷ್ಣವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಸಾಹಿತ್ಯನೂ ಕೂಡ ಕನ್ನಡ ಸಾಹಿತ್ಯ ಚಲನಚಿತ್ರ ಸಾಹಿತ್ಯದಲ್ಲಿ ಕಾಣ್ಬೋದು ಉದಾಹರಣೆಗೆ ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ಬಂದಿರತಕ್ಕಂತ ಒಂದು ಹಾಡು ಇವತ್ತಿಯೂ ಕೂಡ ಜನಮಾನಸದಲ್ಲಿ ಅಚ್ಚಳಿದೆ ಉಳಿತಕ್ಕಂತ ಒಂದು ಹಾಡು ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ ಮತದಲ್ಲಿ ಮೇಲೆ ಹುಟ್ಟು ಸಾಯುವ ಹಾಡು ಹಾಡು ಮನುಷ್ಯನುಷ್ಯನ ನಡಬೇಕು ಕೀಳ ಮೇಲೆ ಆಗೋದು ಥೈ ಎಕ್ಕುತ್ತೈ ಥುತ್ತೈಯ ಕುತ್ತೈ ಅಂತ ಆ ಮಟ್ಟಿಗೆ ಹೋಗುತ್ತೆ ಅದೇ ರೀತಿ ನಾವು ಪುರಾತನ ಸಾಹಿತ್ಯಕ್ಕೆ ಹೋದಾಗ ಒಂದು ಪ್ರೇಮ ಗೀತೆನೇ ಇರ್ಬೋದು ಹಳೆಯ ಚಲನಚಿತ್ರ ಗೀತೆಗಳಲ್ಲಿ ಏನು ಪ್ರೇಮಗೀತೆ ಮೆಲ್ಲು ಸಿರಿ ಸವಿ ಗಾನ ಎದೆ ಚಲ್ಲನೆ ಹೂವಿನ ಬಾಣ ಪ್ರಿಯ ಅಂತ ಒಂದು ಸುಮಧುರವಾದ ಧ್ವನಿಯಿಂದ ಹೇಳ್ತಕ್ಕಂಥ ಒಂದು ಗೀತೆ ಎಷ್ಟು ಕೇಳ್ತಕ್ಕಂಥ ಮನಸ್ಸುಗಳಿಗೆ ನಾಟತೆ ತಟ್ಟತೆ ಅಂತಂದರೆ ಅಷ್ಟು ಮಾ ಪ್ರಮಾಣದಲ್ಲಿ ತಟ್ಟತೆ ಆದರೆ ಈಗಿನ ಸಾಹಿತ್ಯ ಆ ಮಟ್ಟಿಗೆ ಆಗಿದೆ ಈ ಮಟ್ಟಿನ ಸಾಹಿತಿ ಇವಾಗ ಕನ್ನಡ ಕಂಗ್ಲೀಷ್ ಆಗಿಬಿಡಿದೆ ಇವಾಗ ಭಾಷೆಯಲ್ಲಿ ಒಂದು ಅನ್ ಅನ್ಯ ಭಾಷೆಗಳ ದಾಳಿಯಿಂದ ಕನ್ನಡ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋ ಮಟ್ಟಿಗೆ ನಡೀತಾ ಪ್ರಕಾ ಪ್ರಹಾರಗಳು ನಡೀತಾರೆ ಕನ್ನಡ ಭಾಷೆ ಮೇಲೆ ಅಂತ ಹೇಳ್ಬೋದು ಆದರೆ ನಾವಿರ್ತಕ್ಕಂಥ ಏನಿದ್ದೀವಿ ಆ ಭಾಷೆಯನ್ನು ಸುಮಧ್ರ ಭಾಷೆಯನ್ನು ಸವಿನುಡಿಯನ್ನು ಯಥಾವತ್ತಾಗಿ ಮುಂದುವರಿಸ್ಕೊಂಡು ಹೋದಾಗ ಮಾತ್ರ ನಮ್ಮಲ್ಲಿ ಮದುವೆ ನಮ್ಮ ನೆಲ ಜಲ ಭಾಷೆಗೆ ಸಂಬಂಧಪಟ್ಟಂಥ ಒಂದು ಆತ್ಮಾಭಿಮಾನ ಮೂಡಬೇಕು ಆ ಆತ್ಮಾಭಿಮಾನವನ್ನು ಅನ್ಯ ಭಾಷೆಯರಕ್ಕಿಂತ ಹೆಚ್ಚಾಗಿ ನಾವು ಅದನ್ನು ನಮ್ಮ ಭಾಷೆಯನ್ನು ಪ್ರೀತಿಸಿದಾಗ ಮಾತ್ರ ನಮ್ಮತನವನ್ನು ನಾವು ಕಾಣೋಕ್ಕೆ ಸಾಧ್ಯ ಅನ್ನೋದು ನನ್ನ ಒಂದು ವಾದ ಇಲ್ಲಿ ಈ ಸಾಂಸ್ಕೃತಿಕ ಮತ್ತೆ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಕನ್ನಡ ಹೌದು ಸಾಹಿತ್ಯ ಯಾವ ರೀತಿ ಜನಮಾನಸಕ್ಕೆ ತಲುಪ್ತಾ ಇತ್ತು ಮತ್ತೆ ಅದು ಎಷ್ಟರ ಮಟ್ಟಿಗೆ ಜನರ ಮನಸ್ಸಿನಲ್ಲಿ ಉಳಿತಾ ಇತ್ತು ಅಂದ್ರೆ ಎವರ್ ಗ್ರೀನ್ ಸಾಂಗ್ ಅಂತ ನಾವು ಈಗಲೂ ಕೂಡ ಅದನ್ನ ಕರಿತೀವಿ ಯಾವತ್ತೂ ಅದು ತನ್ನ ತನವನ್ನ ಕಳೆದುಕೊಳ್ಳೋದಿಲ್ಲ ಯಾವತ್ತಿಗೂ ಅದು ಹಚ್ಚ ಹಸಿರಾಗೇ ಇರತ್ತೆ ಅಂತ ಹಾಗೆ ನಾವು ಸಾಹಿತ್ಯದಲ್ಲಿ ಕನ್ನಡ ಪ್ರೀತಿಗೆ ಬಂದಾಗ ತಮ್ಮ ಒಂದು ವಿಚಾರಧಾರೆಯನ್ನು ಮುಂದುವರಿಸಿ ಸರ್ ಪ್ರಕಾಶ್ ಸರ್ ಕುವೆಂಪು ಹೇಳ್ತಾರೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚನ್ನೇ ಮೂಡುತ್ತದೆ ಕನ್ನಡಕ್ಕಾಗಿ ಕಿರಡು ಬೆರಳನ್ನಾದರೂ ಎತ್ತು ಇಂದು ಕೇಳು ಇಂದು ಅದೇ ಗೋವರ್ಧನಗಿರಿ ಆಗುತ್ತದೆ ಇದು ಇದು ಕನ್ನಡದ ಶಕ್ತಿ ಯಾಕಂದ್ರೆ ಇವತ್ತು ಯಾರು ಕನ್ನಡದ ಪರವಾಗಿ ಧ್ವನಿಯನ್ನ ಎತ್ತ ಇದ್ದಾರೋ ಅದು ನಿಜವಾಗಿರ್ತಕ್ಕಂಥ ಪ್ರೀತಿ ಇಲ್ಲಿ ಒಂದು ಮಾತು ಬರುತ್ತೆ ನಮ್ಮ ಶತಮಾನಗಳಿಂದಲೂ ಕೂಡ ನಮ್ಮ ಶಾಸ್ತ್ರಗಳಲ್ಲೂ ಕೂಡ ಜನನೀ ಜನ್ಮಭೂಮಿ ಸ್ವರ್ಗದ ಪಿ ಗರಿಯಸಿ ಅಂತಂದ್ರೆ ನಾವು ಹುಟ್ಟಿರ್ತ ಹೊತ್ತ ನಾಡು ಮತ್ತೆ ಹೊತ್ತ ತಾಯಿ ಇವೆರಡಕ್ಕೂ ಸಮಾನವಾಗಿ ಗೌರವವನ್ನು ಕೊಡಬೇಕು ಅಂತಂದ್ರೆ ನಾವು ಎಲ್ಲಿರ್ತೀವಿ ಯಾವ ಮಣ್ಣಿನಲ್ಲಿ ಬದುಕ್ತಿರ್ತೀವಿ ಯಾವ ಮಣ್ಣಿನ ಯಾವ ನೆಲದ ನೀರನ್ನ ಸವಿತಾ ಇರ್ತೀವಿ ಗಾಳಿಯನ್ನ ಸೇವನೆ ಮಾಡ್ತಿರ್ತೀವಿ ಇಲ್ಲಿ ಇಲ್ಲಿ ಗೌರವನ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅದಕ್ಕೆ ನಮ್ಮ ಇವರು ಹೇಳ್ತಾರೆ ಜಿ ಪಿ ನರಕ ಕೀಳ್ಸಿ ನಾಲ್ಗೆ ಸಿಳ್ಸಿ ಬಾಯಿ ಹೊಲ್ಸಿ ಹಾಕಿದ್ರು ಮೂಗಲ್ ಕನ್ನಡ ಪದವಾರ್ತೀನಿ ಕಾಣೆ ನೋಡಿ ಎಷ್ಟು ಸೊಗಸಾಗಿರ್ತಕ್ಕಂಥ ಒಂದು ಅಹ್ ದೇಶಾಭಿಮಾನ ಒಂದು ಕನ್ನಡಾಭಿಮಾನ ಅವರು ರೋಮ ರೋಮಗಳಲ್ಲಿ ಮೈ ಮನಗಳಲ್ಲಿ ತುಂಬಿತ್ತು ಅಂತಂದ್ರೆ ಇವತ್ತು ಕನ್ನಡಿಗರಿಗೆ ಇಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರಿಗೆ ಮಾದರಿಯಾಗಿ ನಿಲ್ಬೇಕಾಗುತ್ತೆ ಇವತ್ತು ಕನ್ನಡ ಎಲ್ಲಿ ಬೆಳೀತಾ ಇದೆ ಇವತ್ತು ಕನ್ನಡಿಗರೇ ಕನ್ನಡದ ಅಭಿಮಾನವನ್ನ ಒಂದೇ ಇರ್ತಾರೆ ಮರಿಯಪ್ಪ ಭಟ್ರು ಒಂದ್ ಕಡೆ ಹೇಳ್ತಾರೆ ಕನ್ನಡಿಗೆ ಕನ್ನಡ ನಾಡಿಗೆ ಕನ್ನಡಿಗರೇ ಕನ್ನಡವೇ ಗತಿ ಅಂತ ಕನ್ನಡಿಗರೇ ಆಗ್ಬಿಟ್ಟಿದ್ದಾರೆ ಇಲ್ಲಿ ಅಷ್ಟು ಮಟ್ಟಿಗೆ ಭಾಷಾ ಅಭಿಮಾನವನ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಯಾಕೆ ಭಾಷಾ ಅಭಿಮಾನವನ್ನ ನಾವು ಕಮ್ಮಿ ಮಾಡಬೇಕು ಇವತ್ತು ಪರಕೀಯರು ಅಂದ್ರೆ ಪರಕೀಯರ ಪರ ರಾಜ್ಯದವರು ಬರ್ತಾರೆ ನಮ್ಮ ರಾಜ್ಯಕ್ಕೆ ನಾವು ಅವರನ್ನ ಕಳ್ಳ ಕಲ್ಸನ ಇಲ್ಲಿ ನಾವು ನಮ್ಮ ರಾಜ್ಯದಲ್ಲಿ ನೆಲೆಸಬೇಕಾದ್ರೆ ನಮ್ಮ ಕನ್ನಡ ಭಾಷೆಗೆ ಮೊದಲು ಪ್ರಾಮುಖ್ಯತೆಯನ್ನು ಕೊಡಬೇಕು ಇವತ್ತು ನಾನು ಎಲ್ಲ ಈ ಒಂದು ಈ ಒಂದು ವೇದಿಕೆ ಮೂಲಕ ನಾನು ಎಲ್ರು ಹೇಳಿ ಅಂತಂದ್ರೆ ನಾವು ನಮ್ಮ ಭಾಷೆ ಎಲ್ಲಿ ಯಾವಾಗ ತಾಯಿ ನುಡಿಯನ್ನ ಒಬ್ಬ ಬಿಟ್ಕೊಡ್ತಾನೆ ಅವನ ಅನಾಥ ಅಲ್ಲಿ ಒಬ್ಬ ಅನಾಥನಾಗಿ ಪರಿಕಲ್ಪನೆ ಬೆಳೆಸ್ಕೋಬೇಕಾಗುತ್ತೆ ಇಲ್ಲಿ ನಾವು ಕನ್ನಡ ಪ್ರೀತಿಯನ್ನ ಕಿಟಲ್ ಅವರ ಒಂದು ಉದಾಹರಣೆಯನ್ನು ಕೊಟ್ಟರು ಕಿಟಲ್ ಅವರು ಬಂದು ದೇಶ ಕನ್ನಡ ನಾಡಿನಾದ್ಯಂತ ಸೃಷ್ಟಿ ಮಾಡಿ ನಮಗೆ ಒಂದು ಕನ್ನಡ ಪ್ರೀತಿಯನ್ನ ಒಂದು ಕೋಶವನ್ನ ಬಿಟ್ಟು ಅದೇ ರೀತಿ ಲೂಯಿ ರೈಸರ್ ಅವರ ಶಾಸನಗಳನ್ನ ಅಧ್ಯಯನ ಮಾಡಿಬಿಟ್ಟು ಆ ಕನ್ನಡಕ್ಕೆ ಶಾಸನ ಇವರೆಲ್ಲ ಬೇರೆ ದೇಶ ಕನ್ನಡ ಪ್ರೀತಿಯನ್ನ ತೋರಿಸ ್ರು ಕನ್ನಡವನ್ನು ಕಟ್ಟಿದ್ರು ತೋರ್ಸಿದ್ರು ನಮಗೆ ಕಲ್ಸಿದ್ರು ಬಿಟ್ಕೊಟ್ಟೋದ್ರು ನೋಡಿ ಈ ಲೂಯಿ ಕನ್ನಡ ಎಷ್ಟು ಸೊಗಸಾಗಿರ್ತಕ್ಕಂಥ ಭಾಷೆ ಅಂತಂದ್ರೆ ಲೂಯಿ ರೈಸರು ತಮ್ಮ ಕೊನೆಯ ದಿನಗಳಲ್ಲಿ ತನ್ನ ಮಾತೃ ದೇಶವಾಗಿರ್ತಕ್ಕಂಥ ಇಂಗ್ಲೆಂಡ್ ಹೋಗಿ ನೆಲೆಸ್ತಾರೆ ನೆಲೆಸೋದಕ್ಕೂ ಕೂಡ ಇಲ್ಲಿ ಮೈಸೂರು ಸರ್ಕಾರ ಕೈಗಾರಿಕಾ ವಸ್ತು ಪ್ರದರ್ಶನದಲ್ಲಿ ಗಳಗಪುರಿ ಶಾಸ್ತ್ರಿಗಳನ್ನು ಮಳಿಗೆ ಮೇಲ್ವಿಚಾರಕರಿಗೆ ನೆಲೆಸ್ತಾರೆ ಸೀದಾ ಬರ್ತಾರೆ ಅವ್ರಿಗೆ ಕನ್ನಡ ಮಾತಾಡಬೇಕು ಕನ್ನಡವನ್ನ ನನ್ನ ಕಿವಿಗೆ ತುಂಬ್ಕೋಬೇಕು ಅಂತಕ್ಕಂಥ ಎಷ್ಟು ಭಾಷಾಭಿಮಾನ ಲೂಯಿ ರೈಸರಿಗೆ ಇರುತ್ತೆ ಅಂದ್ರೆ ಸೀದಾ ಮಳಿಗೆ ಬರ್ತಾರೆ ಮೈಸೂರಿನ ಗಳಗಪುರಿ ಶಾಸ್ತ್ರಿಗಳು ಅವರನ್ನೇ ಇಂಗ್ಲೀಷ್ ಅಲ್ಲೇ ಮಾತಾಡ್ತಿರ್ತಾರೆ ಏನೇ ಕನ್ನಡ ಕೇಳಿದ್ರು ಕೂಡ ಇಂಗ್ಲೀಷ್ ಅಲ್ಲಿ ಆನ್ಸರ್ ಮಾಡ್ ಲೂಯಿ ರೈಸ್ ಹೇಳ್ತಾ ಅಯ್ಯ ಕನ್ನಡದಲ್ಲಿ ಮಾತಾಡು ಕನ್ನಡದ ಇಂಪನ್ನ ಕೇಳದೆ ಎಷ್ಟೋ ನಾನು ಸವಿಬೇಕು ಅಂತ ನಿನ್ನ ವಸ್ತು ಪ್ರದರ್ಶನ ಬೇಕಾಗಿಲ್ಲ ನನ್ಗೆ ಬೇಕಲ್ಲ ನಿನ್ನ ಕನ್ನಡ ನುಡಿಗಳನ್ನ ನಾನು ಕೇಳಬೇಕು ಅಂತ ಹೇಳ್ತಾ ಎಂತ ಸೊಗಸಾಗಿರ್ತಕ್ಕಂಥ ಮಾತು ಇದು ಇಂಥ ದೇಶ ಇಂಥ ಭಾಷಾಭಿಮಾನವನ್ನ ವಿದೇಶಿಯರೇ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ನಾವ್ ಯಾಕೆ ಅದನ್ನ ಬೆಳೆಸ್ಕೋಬಾರದು ಇವತ್ತೇನಾಗಿದೆ ಅಂತಂದ್ರೆ ನಮ್ಮ ಭಾಷೆಗೆ ಹಲವಾರು ಭಾಷೆಗಳು ಆ ಏನು ಅಂತಂದ್ರೆ ಪ್ರಭುತ್ವವನ್ನು ಸ್ವಾಧೀನ ಅದಕ್ಕೆ ನಮ್ಮ ಕುವೆಂಪುರವರು ಒಂದ್ ಕಡೆ ಕಳವಳವನ್ನು ರಾಜನುಡಿ ರಾಜನುಡಿಯೊಂದು ರಾಜನುಡಿ ಅಂತಂದ್ರೆ ಇಲ್ಲಿ ಸಂಸ್ಕೃತ ರಾಜನುಡಿ ಒಂದು ರಾಷ್ಟ್ರ ಎಂದು ದೇವನುಡಿ ಎಂದು ಹತ್ತಿ ನುಗ್ಗಿ ನಿರಿನಿಟಿಲೆಂದು ಮುದಿಮೂಳೆ ಮುರಿಯುತ್ತಿದೆ ಕನ್ನಡಮ್ಮನ ಬೆನ್ನು ಬಾಳು ಬಳಕಿ ಅಂತಂದು ಈ ತರದ ಒಂದು ಎಲ್ಲಾ ಭಾಷೆಗಳ ಒಂದು ಒತ್ತಡ ಇವತ್ತು ನಮ್ಮ ರಾಜ್ಯದ ಈ ಕನ್ನಡದ ಕಿಚ್ಚಿದೆಯಲ್ಲ ನಮ್ಮ ಕವಿಗಳು ಬಿಟ್ಟಿರ್ತಕ್ಕಂಥ ಈ ಕನ್ನಡದ ಕಿಚ್ಚು ಎಲ್ಲರ ಮೈ ಮನಸ್ಸುಗಳಲ್ಲಿ ಬರೀಬೇಕು ಯಾಕಂದ್ರೆ ಕನ್ನಡ ಅಂತಕ್ಕಂಥದ್ದು ಬರೀ ಈ ಶತಮಾನಕ್ಕೆ ಮಾತ್ರ ಸೀಮಿತವಲ್ಲ ಈ ಒಂದು ಕಾಲಘಟ್ಟಕ್ಕೆ ಮಾತ್ರ ಸೀಮಿತವಲ್ಲ ಇದು ಮೂರು ಸಾವಿರ ಶತಮಾನಗಳ ಹಿಂದೆ ಉಳಿಸಿ ಬೆಳೆಸಿ ಬುನಾದಿಯನ್ನ ನಾವು ಸುಲಭವಾಗಿ ಇವತ್ತು ಅಂತಂದ್ರೆ ನಮಗೆ ನಾವು ಹಿಂದಿನ ಪೀಳಿಗೆ ಅವರಿಗೆ ಯಾಕಂದ್ರೆ ಕನ್ನಡವನ್ನ ಎಷ್ಟು ಸುಲಭವಾಗಿ ಹೇಳ್ತಾರೆ ಅಂತಂದ್ರೆ ಎಲ್ಲಾದ್ರೂ ನೀವು ನೋಡಿ ಎಂ ಜಿ ರೋಡ್ ಅಂತ ಪ್ರದೇಶಗಳಲ್ಲಿ ಹೋಗಿ ಅಥವಾ ಬೆಂಗಳೂರಿನಂತ ಬಹುತೇಕ ಆಫೀಸ್ಗಳಲ್ಲಿ ಕಚೇರಿಗಳಲ್ಲಿ ಕನ್ನಡ ಗೊತ್ತಿದ್ರು ಕೂಡ ಮಾತನಾಡಕ್ಕೆ ಹಿಂಜರಿತಾ ಇದ್ದಾರೆ ಅಂದ್ರೆ ಅವರಿಗೆ ಅವ್ರ ನಿಜವಾದ ಕನ್ನಡ ಮಣ್ಣಿನ ಗುಣ ಇಲ್ಲ ಅಂತ ಅವ್ರಿಗೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ಈ ಮಣ್ಣಿನ ನೆಲದಲ್ಲಿ ಹುಟ್ಟಿ ಈ ಮಣ್ಣಿನ ನೆಲದ ಸೊಗಡನ್ನ ಆ ಈ ಕವಿ ಕುವೆಂಪು ಹೇಳ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡ ಈ ಒಂದು ಸತ್ವ ಬರಬೇಕು ನೋಡಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀವೇರುವ ಮಲೆ ಸಹ್ಯಾದ್ರಿ ಎಷ್ಟು ಸೊಗಸಾಗಿರ್ತಕ್ಕಂಥ ಈ ಎಲ್ಲವನ್ನೂ ನಮಗ್ ಬೇಕು ಕನ್ನಡದ ನೆಲ ಬೇಕು ಕನ್ನಡದ ಜಲ ಬೇಕು ಕನ್ನಡದ ನೀರು ಬೇಕು ಕನ್ನಡದ ಭಾಷೆ ಮಾತ್ರ ಬೇಡ ಈ ಇಂತ ಒಂದು ಅಭಿಮಾನ ದುರಾಭಿಮಾನ ಇದೆಯಲ್ಲ ಅದು ಬಿಡಬೇಕು ಇದು ನವೆಂಬರ್ ಕನ್ನಡ ಆಗಬಾರದು ನಿಜವಾದಂತ ಕನ್ನಡ ಆಗ್ಬೇಕು ಅದಕ್ಕೆ ನೋಡಿ ಎಷ್ಟು ಸೊಗಸಾಗಿರ್ತಕ್ಕಂಥ ಕನ್ನಡ ಅಂತಂದ್ರೆ ನಮ್ಮ ಮಹಾಲಿಂಗ ರಂಗನವರ ಒಂದು ಸುಲಿದ ಬಾಳೆಹಣ್ಣಿನದಿ ಉಷ್ಣ ಒಲಿದ ಹಾಳಿನಂದದಿ ಸಿಗುರು ತೆಗೆ ಸಿಗುರು ತೆಗೆದ ನದಿ ಸುಲಭವಾಗಿ ಸುಲಭವಾಗಿ ಅಂತ ಆ ಕನ್ನಡದ ಬಗ್ಗೆ ಹೇಳ್ತಾರೆ ಮತ್ತೆ ನಾವು ವಚನಗಳ ಇತಿಹಾಸ ನೋಡಿದ್ರೆ ಬಹುಶಃ ಸಂಸ್ಕೃತ ಮತ್ತೆ ಕನ್ನಡ ಮಿಶ್ರಿತ ಕಠಿಣ ಭಾಷೆಯನ್ನ ಮೊಟ್ಟ ಮೊದಲು ಸರಳಗೊಳಿಸಿದ್ದು ಆ ಕನ್ನಡ ನಿಜವಾಗಿರ್ತಕ್ಕಂತ ಆಡು ಭಾಷೆಲ್ಲ ಕಟ್ಟಿಕೊಟ್ಟಿದ್ದು ನಮ್ಮ ವಚನ ಸಾಹಿತ್ಯ ಈ ವಚನ ಸಾಹಿತ್ಯ ಈ ಕನ್ನಡದ ಕವಿಗಳು ಈ ಇದ್ರೆ ನಿಜವಾಗ್ಲೂ ಕನ್ನಡ ಇವತ್ತು ಅನಾಥವಾಗಿರ್ತದೋ ಅಂತ ಕಿಚ್ಚು ಅಂತ ಅಭಿಮಾನ ಅಂತ ಪ್ರೀತಿ ಇವತ್ತೆಲ್ಲರೂ ಕೂಡ ಬೆಳೆಸ್ಕೊಂಡಿದ್ದೆ ಆದ್ರೆ ನಿಜವಾದಂತ ಕನ್ನಡ ನಾವು ಮುಂದಿನ ಪೀಳಿಗೆಗೆ ಅದನ್ನ ವರ್ಗಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇಲ್ಲ ಅಂದ್ರೆ ವರ್ಗಾವಣೆ ಮಾಡದೆ ಇವತ್ತು ಮೂರು ಮೂರು ಸಾವಿರ ಶತಮಾನಗಳ ಮೂರು ಸಾವಿರ ವರ್ಷಗಳ ಕನ್ನಡ ಭಾಷೆಯನ್ನ ಇವತ್ತು ನಾವು ಕೊಲ್ಲ ಒಂದು ಅಪರಾಧಕ್ಕೆ ಒಳಗಾಗ್ತಿವಿ ಅಪರಾಧವನ್ನು ಕಟ್ಕೊಳ್ಳದೆ ಅದನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸ್ತಕ್ಕಂತ ಜವಾಬ್ದಾರಿಯನ್ನು ಹೊತ್ಕೊಳ್ಳಿ ಅಂತ ಈ ಮೂಲಕ ನಾನು ಬಸ ಟಿವಿ ಹೌದು ಹೌದು ಅತ್ಯುತ್ತಮವಾದಂತಹ ಮಾಹಿತಿ ನಮ್ಮ ಕನ್ನಡ ಸಾಹಿತ್ಯ ಹೇಗಿದೆ ಅಂದ್ರೆ ನಾವು ನಾಡಗೀತೆಯನ್ನು ಕೂಡ ನೋಡಬಹುದು ನಾಡಗೀತೆ ಆಗಿರ್ಬೋದು ಹಾಗೆ ಕನ್ನಡ ನಾಡು ನುಡಿಯ ಬಗ್ಗೆ ಬರೆದಿರೋ ವೈಭವೀಕರಣ ಇರ್ಬೋದು ವರ್ಣನೆ ಇರ್ಬೋದು ಅದನ್ನೆಲ್ಲ ನೋಡಿದಾಗ ನಿಜಕ್ಕೂ ಆ ಸಾಹಿತ್ಯ ಎಷ್ಟು ಶ್ರೀಮಂತಿಕೆಯಾಗಿದೆಯೋ ಅಷ್ಟ ಅದನ್ನ ಮೀರಿ ನಮ್ಮ ಕನ್ನಡ ಒಂದು ಸಾಹಿತ್ಯ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಹಾಗೆ ಈ ಶಾಸನಗಳು ಮತ್ತೆ ಇತಿಹಾಸಕ್ಕೆ ಬಂದಾಗ ಮತ್ತೆ ಅದರಲ್ಲಿ ಕನ್ನಡ ಕನ್ನಡ ಪ್ರೀತಿ ಹೇಗೆ ಒಡಮುಡಿದೆ ಸರ್ ಈ ಶಾಸನಗಳು ಅಂದ್ರೆ ಬಹಳ ಕಾಲ ನೆನಪಿನಲ್ಲಿ ಉಳಿಬಹುದಾದಂತಹ ಶಿಲೆ ಮತ್ತು ಲೋಹಗಳಲ್ಲಿ ಬರೆದಿಟ್ಟಂತಹ ದಾಖಲೆಗಳು ಹೌದು ಇಂತಹ ಶಾಸನಗಳಲ್ಲಿ ಅಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಎರಡ್ ಸಾವಿರದ ಏಳರ ತನಕ ಎರಡ್ ಸಾವಿರದ ಏಳರಲ್ಲಿ ಭಾರತೀಯ ಸರ್ವೇಕ್ಷಣ ಇಲಾಖೆ ತಾಳಗುಂದದ ಶಾಸನವನ್ನ ಕನ್ನಡದ ಮೊದಲ ಶಾಸನ ಅಂತ ಘೋಷಿಸಿದೆ ಆ ಒಡ್ಡರಾಧನೆ ಕನ್ನಡದ ಮೊದಲ ಗದ್ಯವಾದರೆ ಕವಿರಾಜ ಮಾರ್ಗ ಕನ್ನಡದ ಮೊದಲ ಕಾವ್ಯ ಅಥವಾ ಛಂದಸ್ಸು ಎರಡ್ ಸಾವಿರದ ಹನ್ನೊಂದರ ಸಮೀಕ್ಷೆ ಪ್ರಕಾರ ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ಆರು ಸಾವಿರದ ಐನೂರ ಹನ್ನೆರಡು ಜನರು ಪ್ರಥಮ ಭಾಷೆಯಾಗಿ ಕನ್ನಡವನ್ನು ನಮ್ಮ ದೇಶದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಒಂದು ಕೋಟಿ ನಲವತ್ತು ಲಕ್ಷ ಎಪ್ಪತ್ತಾರು ಸಾವಿರದ ಮುನ್ನೂರ ಐವತ್ತೈದು ಜನ ಎರಡನೇ ಭಾಷೆಯಾಗಿ ಕನ್ನಡವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಐದು ಕೋಟಿ ಎಂಬತ್ತೇಳು ಲಕ್ಷದ ಆರ್ ಸಾವಿರದ ಐನೂರ ಹನ್ನೆರಡು ಜನ ಮೂರನೇ ಭಾಷೆಯಾಗಿ ಕನ್ನಡವನ್ನ ನಮ್ಮ ದೇಶದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಉಟ್ಕೊಂಡಂತಹ ದ್ರಾವಿಡ ಭಾಷೆಯ ರೂಪಾಂತರಗೊಂಡಂತಹ ಕನ್ನಡವನ್ನ ಎಷ್ಟು ಪ್ರಾಚೀನ ಭಾಷೆ ಅಂತ ಹೇಳೋದಿಕ್ಕೆ ಯಾವುದೂ ದಾಖಲೆ ಇಲ್ಲ ಯಾಕಂದ್ರೆ ಕನ್ನಡ ಬಾ ಸಾಹಿತ್ಯ ಅದ್ಭುತವಾಗಿ ರೂಪಾಂತರಗೊಂಡಿದೆ ಇದು ಕನ್ನಡ ಸಾಹಿತ್ಯ ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟವಾಗದ ಯಾಕೆಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಮಾತ್ರ ರಗಳೆಯ ಕಾವ್ಯ ಪ್ರಕಾರ ಇದು ಜಗತ್ತಿನ ಯಾವ ಭಾಷೆಯಲ್ಲೂ ಸಹಿತ ಈ ಪ್ರಕಾರ ಇಲ್ಲ ಇದಕ್ಕಿಂತ ವಿಶೇಷ ಅಂದ್ರೆ ಕನ್ನಡ ಭಾಷಾ ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳಿದೆ ಜನಪದ ಸಾಹಿತ್ಯ ವಚನ ಸಾಹಿತ್ಯ ದಲಿತ ಸಾಹಿತ್ಯ ಬಂಡಾಯ ಸಾಹಿತ್ಯ ನವೋದಯ ಸಾಹಿತ್ಯ ಹೀಗೆ ಕನ್ನಡ ಭಾಷೆ ಏಕತೆಯಲ್ಲಿ ವೈವಿಧ್ಯತೆಯನ್ನು ಇಟ್ಕೊಂಡಂಥ ಭಾಷೆ ಇನ್ನೂ ಬಹಳ ಹೆಮ್ಮೆ ಅಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಜನರು ಮಾತನಾಡುವ ಭಾಷೆಗಳಲ್ಲಿ ಕನ್ನಡಕ್ಕೆ ಇಪ್ಪತ್ತೇಳನೇ ಸ್ಥಾನವಿದೆ ಜಗತ್ತಿನ ಮೂವತ್ತೈದು ಮಿಲಿಯನ್ ಜನ ಕನ್ನಡನವನ್ನು ಮಾತಾಡ್ತಾರೆ ಚಾರಿಯೆಟ್ ಮೈಂಡ್ ಚಾರಿಯಟ್ ಮೈಮ್ ಅನ್ನುವ ಎರಡನೇ ಶತಮಾನದ ಗ್ರೀಕ್ ನಾಟಕದಲ್ಲಿ ಕನ್ನಡದ ಸಾಲೊಂದನ್ನು ಬಳಸಿದ್ದಾರೆ ಇದು ಎರಡನೇ ಶತಮಾನದಲ್ಲೇ ಕನ್ನಡ ಗ್ರೀಕ್ ತಂಕ ಪ್ರಸಿದ್ಧಿಯಾಗಿದ್ದಂಥ ಭಾಷೆ ಅನ್ನೋದಕ್ಕೆ ನಮಗೆ ಸಾಕ್ಷಿಯನ್ನು ಒದಗಿಸುತ್ತೆ ಅದಕ್ಕಿಂತ ಹೆಚ್ಚಾಗಿ ಅಲೆಕ್ಸಾಂಡರ್ ಕಾಲದಲ್ಲಿ ಅಂದರೆ ನಾಲ್ಕನೇ ಶತಮಾನದಲ್ಲಿ ಸಿಕ್ಕ ತಾಳಗರಿ ಒಂದರಲ್ಲಿ ಕನ್ನಡದ ಊರಲ್ಲಿ ಎನ್ನ ಪದ ಪತ್ತೆಯಾಗಿದೆ ನೋಡಿ ಎರಡನೇ ಶತಮಾನದಲ್ಲಿ ಗ್ರೀಕು ನಾಲ್ಕನೇ ಶತಮಾನದಲ್ಲಿ ಅಲೆಕ್ಸಾಂಡರ್ ಕಾಲದಲ್ಲಿ ಆಮೇಲೆ ಭಾಳ ವಿಶೇಷವಾಗಿ ಒಂಬತ್ತನೇ ಶತಮಾನದಲ್ಲಿ ಆದಿಕವಿ ಪಂಪ ಆರ ಅಂಕುಶವಿಟ್ಟೊಡಂ ನೆನವುದೆನ್ನ ಮನ ಬನವಾಸಿ ದೇಶದಂ ಯಾರೇ ಅಂಕುಶದಿಂದ ತೀವಿದ್ರು ನನ್ನ ಮನ ಕನ್ನಡವನ್ನ ನೆನೀತಾ ಇರುತ್ತೆ ಇದೆಲ್ಲ ಇತಿಹಾಸದಲ್ಲಿ ದಾಖಲಾದಂತಹ ವಿಷಯಗಳು ಇವನ್ನ ನಾವು ತಿಳಿಸೋದ್ರಿಂದ ಕನ್ನಡದ ಬಗ್ಗೆ ಇರುವಂತಹ ಪ್ರೀತಿ ಇಂದಿನ ಯುವಕರಲ್ಲಿ ಹೆಚ್ಚಾಗಬೇಕು ಎಂಟನೇ ಶತಮಾನದಲ್ಲಿ ಶ್ರೀ ವಿಜಯವರ ವಿಸ್ತೀರ್ಣದಲ್ಲಿ ಕಾವೇರಿಯಿಂದ ಗೋದಾವರಿ ತನಕ ಕನ್ನಡ ನಾಡಿತ್ತು ಅನ್ನುವ ಮಾತುಗಳು ನಮ್ಮ ಹೃದಯವನ್ನು ಪುಲಕಿತ ಮಾಡ್ತವೆ ಇದಾದ ಮೇಲೆ ಭೂಮಿ ಮೇಲೆ ಅದ್ಭುತವಾಗಿರುವಂತಹ ಪ್ರದೇಶ ಕರ್ನಾಟಕ ಇದು ಈ ಈ ಶಾಸನಗಳಲ್ಲಿ ನಮ್ಮ ಕನ್ನಡವು ಎಷ್ಟು ವೈವಿಧ್ಯಮಯವಾಗಿದೆ ಅಂದರೆ ಕ್ರಿಸ್ತ ಪು ಕ್ರಿಸ್ತ ಶಕ ನಾನ್ನೂರೈವತ್ತರಲ್ಲಿ ಅಲ್ಮಿಡಿ ಶಾಸನ ಹದಿನಾರು ಸಾಲುಗಳಿರುವ ಈ ಶಾಸನ ಇಪ್ಪತ್ತು ಪದಗಳಲ್ಲಿದೆ ಇದೊಂದು ದಾನ ದಾನದ ಶಾಸನ ದಾನಕ್ಕಾಗಿ ನೀಡಿದ ಪಲ್ಲವರ ಯುದ್ಧದಲ್ಲಿ ನೀಡಿದಂಥ ಶಾಸನ ಬಾದಾಮಿ ಶಾಸನ ಆಮೇಲಿಂದ ಐಹೊಳೆ ಶಾಸನ ಬ್ರಹ್ಮಗಿರಿ ಮೂರನೇ ಶತಮಾನದಲ್ಲಿ ಅಹ್ ಬರೆದಂತ ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲಾನ್ ಪದ ಬರುತ್ತೆ ಇದು ಕನ್ನಡದ ಮೊಟ್ಟ ಮೊದಲ ಪದ ಅಂತ ದಾಖಲಾಗಿದೆ ಆ ಜೈನ ಲಕ್ಕುಂಡಿಯ ಜೈನ ದೇವಾಲಯದ ಅಳೆಗನ್ನಡ ಶಾಸನ ಆಮೇಲೆ ಬಾದಾಮಿಯ ಕಪ್ಪೆ ಆರ್ಯಭಟನ ಶಾಸನ ಇವೆಲ್ಲ ಶಾಸನದಲ್ಲಿ ಕನ್ನಡವನ್ನು ಕನ್ನಡತನವನ್ನು ಜಗತ್ತಿಗೆ ಸಾರುವಂತಹ ಕುರುವಾಗಿ ನಮ್ಮೊಟ್ಟಿಗಿವೆ ಈ ಎಲ್ಲ ಇತಿಹಾಸಗಳು ಶಾಸನಗಳು ಕನ್ನಡದ ಸಾರ್ವಭೌಮತೆಯನ್ನು ಹೆಚ್ಚಿಸ್ತಾ ಇದ್ದಾವೆ ಇದನ್ನು ತಿಳಿಸುವಂಥ ಪ್ರಯತ್ನ ಹೆಚ್ಚೆಚ್ಚಾದಷ್ಟು ಕನ್ನಡದ ಕೀರ್ತಿ ಪಥಕ್ಕೆ ಈಗಾಗಲೇ ಬೆಳೆದು ಬಿಟ್ಟಿದೆ ಕನ್ನಡವನ್ನ ಯಾರೂ ಬೆಳಸೋದ ಅವಶ್ಯಕತೆ ಇಲ್ಲ ಆದ್ರೆ ಬಳಸದಿಕ್ಕೆ ಇವೆಲ್ಲ ನಮಗೆ ಹೆಮ್ಮೆ ತರುವಂತ ವಿಚಾರಗಳು ಇಂತ ವಿಷಯಗಳು ಇಂತ ಕಾರ್ಯಕ್ರಮಗಳ ವೇದಿಕೆ ಮುಖಾಂತರ ಮನೆ ಮನಸ್ಸುಗಳನ್ನ ತಲುಪಿದೆ ಖಂಡಿತ ಕನ್ನಡದ ಬಗ್ಗೆ ಇರುವ ಇರಿಮೆ ಗರಿಮೆ ಹೆಚ್ಚಾಗುತ್ತೆ ಅನ್ನೋದು ನನ್ನ ಭಾವನೆ ಹೌದು ಒಳ್ಳೆ ಉತ್ತಮ ವಿಚಾರ ಆ ಈ ಸಾಹಿತ್ಯ ಹೇಗೆ ಆಗ್ತಾ ಇದೆ ಅಂದ್ರೆ ಪ್ರಾಚೀನ ಕಾಲದಲ್ಲಿದ್ದಂತಹ ಸಾಹಿತ್ಯ ಪೀಳಿಗೆಯಿಂದ ಪೀಳಿಗೆಗೆ ಪೀಳಿಗೆಯಿಂದ ಪೀಳಿಗೆಗೆ ಬರ್ತಾ ಕೆಲವೊಂದು ಮಾರ್ಪಾಡುಗಳನ್ನ ಆಗ್ತಾ ಇರುತ್ತೆ ಮಾರ್ಪಾಡುಗಳಾಗ್ತಾ ಇರುತ್ತೆ ಆಗ್ಲೇ ಅಹ್ ಗುರುಗಳು ಹೇಳಿದಾಗ ಆರ ವಿಟ್ಟೊಡೆ ಅನ್ನೋದು ಪಂಪನ ಒಂದು ಸಾಹಿತ್ಯ ಆಗಿತ್ತು ಅದು ಬರ್ತಾ ಬರ್ತಾ ಆರಂಕುಶ ವಿಟ್ಟೊಡೆ ಅನ್ನೋದು ಆಯ್ತು ಅನ್ನೋದು ಒಂದು ಗೊಂದಲಗಳಾಗ್ತಾ ಇರತ್ತೆ ಸೊ ಈ ರೀತಿಯ ಒಂದು ಗೊಂದಲದ ನಡುವೆ ಇಂತಹ ಚರ್ಚೆಯ ಮುಖೇನ ಒಂದು ಸತ್ಯ ಸಂಗತಿ ಅರಿವಾಗುತ್ತೆ ಅದರ ನೈಜತೆ ಏನಿದೆ ಅನ್ನೋದು ಅರಿವಾಗುತ್ತೆ ಹೌದು ಹೌದು ಕುಸುಮ ಕು ಅಂತ ಇತ್ತೀಚೆಗೆ ಏನ್ ಮಾಡಿಬಿಟ್ಟಿದ್ದಾರೆ ಅದನ್ನ ವೈಭವೀಕರಿಸ್ಲಿಕ್ಕೆ ಏ ಪಂಪ ಹಿಂಗ ಅಂಕುಶ ಅಂದ್ಬಿಟ್ಟು ಅಂಕುಶ ಅಂತ ಇಲ್ಲದೆ ಆರಂ ಕುಸ ನಮ್ಮ ನಮ್ಮ ಬನವಾಸಿ ದೇಶ ಮಮ್ಮದ ಅಲ್ಲಿ ಯಾಕಂದ್ರೆ ಕೊನೆಯೆಲ್ಲ ಇನ್ನ ಮಾತ್ರ ತಗೊತಾರೆ ಅದ್ರ ಮೇಲಿನ ಪದ್ಯವನ್ನ ಸಂಪೂರ್ಣವಾಗಿ ತಗೊಂಡ್ರಿ ಬರೆಯಲಿಕ್ಕೆ ಆದ್ರೆ ಹಿಂದಿನ ಸಾಲನ್ನ ನಾನು ಹೇಳಿದೆ ಇಡೀ ಅದು ವಾಕ್ಯವನ್ನು ಹೇಳುವಾಗ ಹೇಳಿದ್ನೆಲ್ಲ ಇವರು ನಮ್ಮ ಇವರು ಇಲ್ಲಿನ ಮರಗಳು ಇಲ್ಲಿನ ಗಾಳಿ ಇಲ್ಲಿನ ಪ್ರಕೃತಿಯನ್ನು ಆ ಮರದ ಹೂವನ್ನು ವರ್ಣಿಸ್ತಾನೆ ಪಂಪ ಆರಂಭ ಆರಂಭ ಒಂದು ಜಾತಿ ಅದು ಅದು ಮರ ಅಲ್ಲಿ ಬನವಾಸಿ ಅಂದ್ರೆ ಕುಸ ಬಿಟ್ಟೋಡಮ್ಮ ಅದು ಫುಲ್ ಕುಸುಮ ಬಿಟ್ಟಾಗ ನನ್ನ ಮನಸ್ಸು ಆ ಕಡೆ ನನ್ನ ಬನವಾಸಿ ದೇಶವನ್ನ ನೆನೆಯುತ್ತೆ ಅಂತ ಪಂಪ ಅಲ್ಲಿ ಇಡೀ ಪ್ರಕೃತಿಯನ್ನ ನೆನೆ ಹೇಳ್ತಕ್ಕಂಥದ್ದು ಇವತ್ತು ಇದು ಅಹ್ ನಾವು ಒಮ್ಮೊಮ್ಮೆ ಪ್ರಜ್ಞಾವಂತರು ಸಹ ಇದನ್ನ ಅಂಕುಶ ಅಂತ ಬಳಸಿಬಿಡ್ತೀವಿ ಕುಶ ಅಂತ ಅಲ್ಲಿ ಪದ್ಯದಲ್ಲಿ ಆರಂ ಕುಸ ಬಿಟ್ಟು ನೆನೆಯುವುದು ನಮ್ಮ ವಾಸಿದೆ ಕುಸ ಅಂತ ಇರೋದು ಕುಸಕ್ಕು ಮತ್ತು ಕುಶಕ್ಕೂ ಬಹಳ ಡಿಫ್ರೆನ್ಸ್ ಇದೆ ಕನ್ನಡವನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ ಮತ್ತೆ ವಿಶ್ಲೇಷಣೆ ಮಾಡುವಾಗ ಜಾಗೃತಿಯಿಂದ ವಿಶ್ಲೇಷಣ ಯಾಕಂತ ಯಾಕಂತಂದ್ರೆ ಇವತ್ತಿನ ಮಕ್ಕಳಿಗೂ ಭವಿಷ್ಯ ಇದೇನೆಂದ್ರೆ ನಾನು ಹೇಳಿದ್ದೇನೆ ಅಂದ್ರೆ ನನಗೆ ಏನು ಗೊತ್ತಿಲ್ಲ ಅನ್ಕೊಂಡ್ಬಿಡ್ತಾರೆ ಇವ್ರಿಗೆ ಗೊತ್ತಿಲ್ಲ ತಪ್ಪ ಹೇಳ್ತಾ ಇದ್ದಾರೆ ಆ ಅಂಕುಶ ಇಟ್ಟರೆ ನನ್ನ ಅಂಕುಶ ತಿರು ನಾನು ಬನವಾಸಿ ದೇಶ ನೆನಿತೇನೆ

ನಂಟಿ ಒಂದು ಚರಣ ಬಿಟ್ರು ಅಥವಾ ಒಂದು ಸಾಲನ್ನ ಬಿಟ್ಟರು ಅಲ್ಲಿ ಅರ್ಥ ಅರ್ಥಹೀನ ಆಗುವಂತ ಅವರು ಹಿಂದೆ ಒಂದು ನಾನು ಅವಾಗ ತ್ಯಾಗದ ಭೋಗದ ಅಕ್ಕರದ ಅದನ್ನ ಹೇಳಿದೆ ಗೆಯ್ಯದ ಗೊಟ್ಟಿ ಅದನ್ನೇ ಕನ್ನಡ ನಾಡು ನೋಡಿ ಬಗ್ಗೆ ಅವ್ರು ಹೇಳ್ಕೊಂತ ಬರೋದು ಇಡೀ ಆ ಪದ್ಯದಲ್ಲಿ ಮುಂದೆ ಬಂದ ಪ್ರಕೃತಿ ಬಗ್ಗೆ ವರ್ಣನೆ ಮಾಡ್ತಾರೆ ಅವಾಗ ಅಂಕುಶ ಅಮ್ ಆರಂ ಕುಸ ಬಿಟ್ಟೊಡಂ ನೆನವಿದ ನಮ್ಮ ನಮ್ಮ ಬನವಾಸಿ ದೇಶ ಅಂತ ಹೇಳ್ತಾವ್ ಸರ್ ಮಾತಾಡ್ತಾ ಒಂದು ಅಂಕಿ ಅಂಶಗಳನ್ನ ಗಣನೆಗೆ ತಗೊಂಡಿರೋ ಬಗ್ಗೆ ಹೇಳಿದ್ರು ಮೂವತ್ತೈದು ಮಿಲಿಯನ್ ಅಷ್ಟು ಜನ ನಮ್ಮ ಪ್ರಪಂಚದಲ್ಲಿ ನಾವು ತಗೊಂಡಾಗ ಮೂವತ್ತೈದು ಮಿಲಿಯನ್ ಅಷ್ಟು ಜನ ಕನ್ನಡವನ್ನ ಮಾತಾಡ್ತಿದ್ದಾರೆ ಅಂತ ಹಾ ಇಪ್ಪತ್ತೇಳನೇ ಭಾಷೆಯಾಗಿ ನಮ್ಮ ಈ ಒಂದು ಕನ್ನಡ ತನ್ನ ಸ್ಥಾನವನ್ನ ಉಳಿಸ್ಕೊಂಡಿದೆ ಅಂತ ಈ ಇಪ್ಪತ್ತೇಳನೇ ಭಾಷೆಯಾಗಿರುವಂತಹ ಕನ್ನಡ ಇನ್ನು ಮೇಲ್ ಹಂತಕ್ಕೆ ಹೋಗ್ಬೋದು ಯಾವ ರೀತಿಯಲ್ಲಿ ಮೇಲ್ ಹಂತಕ್ಕೆ ಹೋಗ್ಬೋದು ಕನ್ನಡಿಗರು ಕನ್ನಡ ಭಾಷೆಯನ್ನು ಅಭಿಮಾನದಿಂದ ಬಳಕೆ ಮಾಡಿದಾಗ ಮಾತ್ರ ಇದು ಇನ್ನೂ ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ ಈ ಒಂದು ಕನ್ನಡ ರಾಜ್ಯೋತ್ಸವದ ಈ ಒಂದು ದಿನ ಎಲ್ಲರೂ ಒಂದು ಸಂಕಲ್ಪಕ್ಕೆ ಒಳಗಾಗಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಕನ್ನಡ ಗೊತ್ತಿರೋರೇ ಕನ್ನಡವನ್ನು ಮಾತಾಡಲಿಕ್ಕೆ ಹಿಂಜರಿಕೆ ಮಾಡೋದಾದರೆ ಹಂಚ್ಕೊಳ್ಳೋದಾದರೆ ಅದು ಯಾವುದೋ ಒಂದು ಕೀಳರಿಮೆಯ ಒಂದು ಮನಸ್ಥಿತಿಯನ್ನು ಹೊಂದಿದರೆ ನಿಜಕ್ಕೂ ಕನ್ನಡ ಇಪ್ಪತ್ತೇಳನೇ ಸ್ಥಾನದಿಂದ ಕೆಳಹಂತಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ವೀಕ್ಷಕರೇ ಕನ್ನಡವನ್ನು ನಾವು ಇನ್ನೂ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅಂದರೆ ಪರರಾಜ್ಯಗಳಿರ್ಬೋದು ನಮ್ಮ ಒಂದು ರಾಜ್ಯಕ್ಕೆ ಆಶ್ರಯವನ್ನು ಅರಸಿ ಬರೋ ಅಂಥವ್ರು ಇರ್ಬೋದು ಎಲ್ರಿಗೂ ನಾವು ಕನ್ನಡವನ್ನು ಉಣಬಡಿಸಬೇಕು ಅದಕ್ಕೆ ಮುಂಚೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಕನ್ನಡದ ರಸದೌತಣ ಇರಬೇಕು ಅದರಿಂದ ಮಾತ್ರ ನಮ್ಮ ಕನ್ನಡ ಇನ್ನೂ ಬೆಳೆಯುತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಕನ್ನಡ ರಾಜ್ಯೋತ್ಸವದ ದಿನ ಏನು ಬರುತ್ತೆ ವರ್ಷಕ್ಕೊಮ್ಮೆ ಬರುವಂತಹ ಈ ನವಂಬರ್ ತಿಂಗಳು ಏನಿದೆ ಈ ನವಂಬರ್ ತಿಂಗಳಲ್ಲಿ ಅಷ್ಟೇ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದು ತಪ್ಪು ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುವಂಥ ಹಿನ್ನೆಲೆಯನ್ನು ಸತೀಶ್ ಸರ್ ಅವರು ಹೇಳಿದರು ಭಾಷಾವಾರು ಪ್ರಾಂತ್ಯಗಳು ವಿಂಗಡಣೆ ಆದಾಗ ನಮ್ಮ ಕರ್ನಾಟಕ ಎಲ್ಲ ರಾಜ್ಯಗಳು ಏಕೀಕರಣಗೊಳ್ತಾ ಇತ್ತು ಒಂದೊಂದು ವಿಸ್ತೀರ್ಣ ಚೌಕಟ್ಟಿನಲ್ಲಿ ಒಂದೊಂದು ರಾಜ್ಯ ಮೀಸಲಾಗಿರ್ ಭಾಷಾವಾರು ಆದರೆ ಕನ್ನಡಕ್ಕೆ ಒಂದು ಚೌಕಟ್ಟು ಸಿಗ್ತಾ ಇರಲಿಲ್ಲ ಈ ಈ ಒಂದು ವಿಸ್ತೀರ್ಣತೆಯಲ್ಲಿ ಕನ್ನಡ ನಾಡು ಇದೆ ಅನ್ನೋ ಒಂದು ಚೌಕಟ್ಟು ಸಿಗ್ತಾ ಇರಲಿಲ್ಲ ಆ ಒಂದು ರೇಖೆ ಬರಬೇಕು ಅಂತ ಬಂದಾಗ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ ಯಾಕೆ ಅಂದರೆ ನಾವಿದ್ದೀವಿ ಕನ್ನಡ ಕನ್ನಡ ನಾಡು ಈ ಒಂದು ಚೌಕಟ್ಟಿನಲ್ಲಿ ಇದೆ ಇದರ ವಿಸ್ತೀರ್ಣತೆ ಇಷ್ಟಿದೆ ಅಂತ ಒಂದು ಘೋಷಣೆ ಆಗುತ್ತಲ್ಲ ಆ ಘೋಷಣೆಯ ನೆನಪಿಗಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ ಆದರೆ ಇವತ್ತು ಆ ಚೌಕಟ್ಟನ್ನು ಉಳಿಸ್ಕೊಳ್ಳೋದಿರಲಿ ಆ ಚೌಕಟ್ಟಲ್ಲಿ ವಾಸ ಮಾಡುವಂಥ ಜನರ ಬಾಯಲ್ಲಿ ಕನ್ನಡ ಬರಲಿ ಅನ್ನೋ ಒಂದು ವಿಚಾರಕ್ಕಾಗಿ ನಾವು ಕನ್ನಡ ರಾಜ್ಯೋತ್ಸವನ ಮಾಡಬೇಕಾಗಿದೆಯಲ್ಲ ಅನ್ನೋ ಒಂದು ಶೋಚನೀಯ ಸಂಗತಿಯನ್ನು ನಾವು ನೆನ್ಪು ಮಾಡ್ಕೋಬೇಕಾಗಿದೆ ವೀಕ್ಷಕರೇ ಇಂತಹ ಒಂದು ಶೋಚನೀಯ ಸ್ಥಿತಿ ಕನ್ನಡಕ್ಕೆ ಬರಬಾರ್ದು ಬರಬಾರ್ದು ಅಂದರೆ ತಾವೆಲ್ಲರೂ ಕನ್ನಡಿಗರು ಕನ್ನಡದ ಕಲಿಗಳು ಕೆಚ್ಚೆದೆಯ ಕಲಿಗಳು ಅಂತ ಹೇಳಿಕೆ ಇಷ್ಟಪಡ್ತೀನಿ ಕಣ್ ಕನ್ನಡದ ಕಣ್ಮಣಿಗಳಾದಂತಹ ತಾವೆಲ್ಲರೂ ಕನ್ನಡದಲ್ಲೇ ಮಾತಾಡಿ ಕನ್ನಡದಲ್ಲೇ ವ್ಯವಹರಿಸಿ ಕನ್ನಡವನ್ನು ಬೆಳೆಸೋದು ಬೇಡ ಉಳಿಸೋದು ಬೇಡ ಬಳಸಿ ಆಗ ಕನ್ನಡ ತಂತಾನೆ ಬೆಳೆಯುತ್ತೆ ಎಲ್ಲರಿಗೂ ಹರಡುತ್ತೆ ಇಪ್ಪತ್ತೇಳನೇ ಸ್ಥಾನ ಏನಿದೆ ಅದು ಒಂದನೇ ಸ್ಥಾನಕ್ಕೆ ಹೋಗುವಂಥ ಅವಕಾಶ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ ನಾನು ಇವತ್ತಿನ ಈ ಸಂಚಿಕೆಯನ್ನು ಕನ್ನಡಾಂಬೆಯ ಪಾದ ಕಮಲಗಳಿಗೆ ಅರ್ಪಿಸ್ತಾ ಇದ್ದೀನಿ ಹಾಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭವನ್ನು ಕೋರ್ತಾ ತಾವೆಲ್ಲರೂ ಕೆಚ್ಚದೆಯ ಕನ್ನಡ ಕಲಿಗಳಾಗಲಿ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ನಾವೆಲ್ಲರೂ ಆಶಯಿಸ್ತಾ ಇದ್ದೀವಿ ಹಾಗೆ ಈ ನಮ್ಮ ಕನ್ನಡ ರಾಜ್ಯೋತ್ಸವದ ಬಾರಿಸು ಕನ್ನಡ ಡಿಮ್ ಡಿಮವ ಅನ್ನುವಂಥ ಈ ವಿಶೇಷ ಸಂಚಿಕೆಯಲ್ಲಿ ಕನ್ನಡದ ಇತಿಹಾಸ ಕನ್ನಡದ ಸಾಹಿತ್ಯ ಕನ್ನಡದ ಹಿರಿಮೆ ಏನೆಲ್ಲ ಇದೆ ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುವಂಥ ಒಂದು ಅವಕಾಶ ನಮ್ಮ ವೇದಿಕೆ ನಿಮಗೆ ಮಾಡಿಕೊಟ್ಟಿದೆ ಈ ಎಲ್ಲ ವಿಚಾರಗಳನ್ನು ತಿಳಿದು ಚಿಂತಿಸಿ ಮಂಥನ ಮಾಡಿಕೊಳ್ಳೋದ್ರೂ ಮುಖೇನ ಕನ್ನಡ ಅಭಿಮಾನ ಹೆಚ್ಚಾಗಲಿ ಕನ್ನಡದ ಕಿಚ್ಚು ಎಲ್ಲ ಕಡೆ ಹಚ್ಚಲಿ ಅಂತ ಹೇಳ್ತಾ ಈ ಒಂದು ಕಿಚ್ಚನ್ನು ಹಚ್ಚಿದಂತಹ ಎಲ್ಲ ಅತಿಥಿಗಳಿಗೆ ನಾನು ಶ್ರೀ ಬಸವ ಟಿವಿಯ ವತಿಯಿಂದ ಹಾಗೂ ಈ ಒಂದು ವಿಶೇಷ ಸಂಚಿಕೆಯ ವೇದಿಕೆಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ ಪ್ರಿಯ ವೀಕ್ಷಕರೇ ಕನ್ನಡ ರಾಜ್ಯೋತ್ಸವದ ಈ ಸುದಿನದಂದು ವಿಶೇಷ ಸಂಚಿಕೆಯಾಗಿ ತಾವೆಲ್ಲ ಏನು ಈ ಸಂಚಿಕೆಯನ್ನು ನೋಡಿದ್ರಿ ಈ ಸಂಚಿಕೆ ತಮ್ಮೆಲ್ಲರಿಗೂ ಒಂದು ಉತ್ತಮ ಮಾಹಿತಿಯನ್ನು ತಿಳಿಸ್ಕೊಟ್ಟಿದೆ ಹಾಗೆ ತಮ್ಮೆಲ್ಲರಿಗೂ ಕೂಡ ಇದು ಉಪಯುಕ್ತವಾದಂಥ ಒಂದು ಕಾರ್ಯಕ್ರಮವಾಗಿ ತಮ್ಮೆಲ್ರಿಗೂ ಕನ್ನಡದ ರಸದೌತಣವನ್ನ ನೀಡಿದೆ ಅಂತ ಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತೊಂದು ಸಂಚಿಕೆಯಲ್ಲಿ ತಮ್ಮೆಲ್ಲರಿಗೂ ರಸದೌತಣವನ್ನು ನೀಡುವಂತಹ ಒಂದು ವಿಷಯವನ್ನು ಹೊತ್ತು ಬರ್ತಾ ಇರ್ತೀವಿ ತಾವೆಲ್ಲರೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ